ಪರಶುರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿರುವಂತದ್ದು ಹಲವರಿಗೆ ಗಾಯವಾಗಿದೆ ಈಗಷ್ಟೇ ತೋರಿಸ್ತಾ ಇದ್ವಿ ನಿಮಗೆ ಆ ದೃಶ್ಯಾವಳಿಯನ್ನ ಸುಟ್ಟು ಕರಕಲಾಗಿರುವಂತದ್ದು ಆ ಒಂದು ಹೋಟೆಲ್ ನಿಗೂಢ ಸ್ಫೋಟದಿಂದ ನಿಗೂಢ ಸ್ಫೋಟ ಆದ್ರೆ ಅಲ್ಲಿ ಇನ್ನೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೆ ಸಿಲಿಂಡರ್ ನಿಂದ ಸ್ಫೋಟ ಆಗಿರುವಂತದ್ದು ಬಾಯ್ಲರ್ ಏನಾದರೂ ಸ್ಫೋಟ ಆಗಿದೆಯಾ ಅಥವಾ ಯಾವುದಾದರೂ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ರೀತಿಯಾದಂತ ಅವಘಡ ಸಂಭವಿಸಿದೆಯಾ ಅಥವಾ ಏನಾದರೂ ತಂದು ಅಲ್ಲಿ ಇಡ್ಲಾಗಿದೆಯಾ ಟಾರ್ಗೆಟ್ ಮಾಡ್ಲಾಗಿತ್ತಾ ಅಲ್ಲಿ ಸ್ಫೋಟ ಸಂಭವಿಸುವಂತ ನಿಟ್ಟಿನಲ್ಲಿ ಸ್ಫೋಟ ಆಗ್ಲಿಕ್ಕೋಸ್ಕರ ಅನ್ನುವಂತದ್ರ ಬಗ್ಗೆನೂ ಕೂಡ ಅನುಮಾನಗಳು ಇರುವಂತದ್ದು ಈಗ ಆಲ್ರೆಡಿ ಸ್ಥಳಕ್ಕೆ ಫೈರ್ ಇಂಜಿನ್ ಅವರು ಹೋಗಿದ್ದಾರೆ ಪೊಲೀಸರು ಕೂಡ ಹೋಗಿರುವಂತದ್ದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನಾಯ್ತು ಏನು ಎತ್ತ ಅನ್ನುವಂತದ್ರ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇರುವಂಥದ್ದು ಆ ಒಂದು ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅಲ್ಲಿ ಫೈರ್ ಇಂಜಿನ್ ಅವರು ಪರಿಶೀಲನೆ ಮಾಡ್ತಾ ಇರುವಂಥದ್ದನ್ನ ಗಮನಿಸಬಹುದು ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಈಗ ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಟ್ ಪ್ರೆಸೆಂಟ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಆ ದೃಶ್ಯಾವಳಿಯನ್ನ ಗಮನಿಸಬಹುದು ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂತ ಒಂದು ದುರ್ಘಟನೆ ಇದು ನಿಗೂಢ ಸ್ಫೋಟಕ ಏನಾದರೂ ಯಾರಾದರೂ ತಂದಿಟ್ಟಿದ್ರಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು ಅದಿಲ್ಲ ಅಂದರೆ ಆ ಅಡುಗೆಯ ಮನೆಯಲ್ಲಿರುತ್ತಲ್ಲ ಅಲ್ಲಿ ಏನಾದರೂ ಆಗಿರುತ್ತೆ ಅಂತ ಬಿಕಾಸ್ ಅಡುಗೆಯ ಮನೆಯ ಒಳಗಡೆ ಇದ್ದಂಥವರಿಗೆ ಗಂಭೀರವಾದಂಥ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಸಿಲಿಂಡರೇ ಏನಾದರೂ ಸ್ಫೋಟ ಆಗಿರ್ಬೋದಾ ಅಥವಾ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾಗಿ ಸಂಭವಿಸಿದೆಯಾ ದುರ್ಘಟನೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿರುವಂಥದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಮುನಿರಾಜು ಅಟ್ ಪ್ರೆಸೆಂಟ್ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಮತ್ತೆ ಏನ್ ವಸ್ತು ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ರೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಜಂಗುಳಿ ಇರುವಂತ ಒಂದು ಹೋಟೆಲ್ ಅದು ಅಲ್ಲಿ ನೋಡ್ಬೋದು ವಿಡಿಯೋಗಳಲ್ಲಿ ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅತಿ ಹೆಚ್ಚು ಜನ ದಟ್ಟಣೆ ಇರುವಂತ ಸಮಯದಲ್ಲೇ ಈ ಒಂದು ಘಟನೆ ಆಗಿದ್ದು ಅದರಿಂದ ಪೊಲೀಸರು ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರೋದು ಯಾಕಂದ್ರೆ ಈಗಾಗಲೇ ಸಿಲಿಂಡರ್ ಗಳನ್ನ ಪರಿಶೀಲನೆ ಮಾಡಿದರೆ ಮತ್ತೆ ಅವು ಲೀಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದರೆ ಮತ್ತೆ ಹೋಟೆಲ್ ನಲ್ಲಿ ಇರುವಂತ ಒಂದು ಬಾಯ್ಲರ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ವಸ್ತುಗಳೇನಿದೆ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡ್ತಾ ಇರೋದು ಈಗಾಗಲೇ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಶಾರ್ಟ್ ಸರ್ಕ್ಯೂಟ್ ಸಂಬಂಧಪಟ್ಟಂತೆ ಆ ಎಲೆಕ್ಟ್ರಿಕ್ ವೈರ್ಸ್ ಅನ್ನ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಆದ್ರೆ ಪೊಲೀಸರಿಗೂ ಕೂಡ ಎಲ್ಲೊಂದ್ ಕಡೆ ಏನು ಏನ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟ ಒಂದು ಕಾರಣಕ್ಕೆ ಬರೋದಕ್ಕೆ ಅವರು ಸಹ ಇನ್ನೂ ತನಿಖೆಯನ್ನು ಮಾಡ್ತಾ ಇರೋದು ಮತ್ತೆ ಈಗಾಗಲೇ ಗಾಯಾಳುಗಳನ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮತ್ತೆ ಅಲ್ಲಿ ಏನು ಗಾಯಗೊಂಡಿದ್ರು ಸಿಬ್ಬಂದಿ ಮತ್ತೆ ಅಲ್ಲಿ ಇತರ ಸಿಬ್ಬಂದಿಗಳೇನಿದ್ರು ಅವರನ್ನು ಸಹ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಈಗ ಎಚ್ಎಎಲ್ ಪೊಲೀಸರು ಮಾಡ್ತಾ ಇರೋದು ಮತ್ತೆ ಸ್ಥಳದಲ್ಲಿ ಏನು ಅಗ್ನಿ ಅವಘಡ ಆಗಿತ್ತು ಈಗಾಗಲೇ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮತ್ತೆ ಒಂದು ವಾಹನ ಸ್ಥಳಕ್ಕೆ ಭೇಟಿ ದೌಡಾಯಿಸಿ ಒಂದು ಬೆಂಕಿಯನ್ನ ನಂದಿಸಿದ್ದಾರೆ ಪೃಥ್ವಿ ಮುನಿರಾಜು ಇದು ಸ್ಫೋಟ ಸಂಭವಿಸಿರುವಂತದ್ದು ಅಡುಗೆ ಮನೆಯ ಒಳಗಡೆನ ಅಥವಾ ಹೋಟೆಲ್ನ ಹೊರಭಾಗನ ಎಲ್ಲಿ ಸಂಭವಿಸಿದೆ ಅಂತ ಪೃಥ್ವಿ ಹೋಟೆಲ್ ಆವರಣದಲ್ಲಿ ಅಂತ ಹೇಳಿ ಈಗ ಹೇಳ್ತಿರೋದು ಆದ್ರೆ ನಿರ್ದಿಷ್ಟವಾಗಿ ಅಡುಗೆ ಮನೆಯಲ್ಲ ಅಥವಾ ಹೋಟೆಲ್ ಹೊರಭಾಗದಲ್ಲ ಅನ್ನೋದ್ರ ಬಗ್ಗೆ ಇನ್ನು ತನಿಖೆ ಅಂತ ಗೊತ್ತಾಗ್ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಸ್ತುಗಳು ಒಂದು ತೆಲಪಿಲ್ಲಿಯಾಗಿ ಬಿದ್ದಿರೋದ್ರಿಂದ ಪೊಲೀಸರು ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರೋದು ಮತ್ತೆ ಹೋಟೆಲ್ ಆಗಿರೋದ್ರಿಂದ ಹೆಚ್ಚು ಜನ ಅಲ್ಲಿ ಸೇರ್ತಾರೆ ಮತ್ತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಗ್ಯಾದರ್ ಆಗಿ ತಿಂಡಿ ಮತ್ತೆ ಊಟವನ್ನು ಮಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಆಗಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಒಂದು ಆತಂಕವನ್ನೇ ಅಲ್ಲಿ ಉಂಟು ಮಾಡಿತ್ತು ಮತ್ತೆ ದೃಶ್ಯಾವಳಿ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಸಂಭವಿಸಿರುವಂತದ್ದು ಕಾಣಿಸ್ತಾ ಇದೆ ಮುನಿರಾಜು ಖಂಡಿತ ಪೃಥ್ವಿ ಯಾಕಂದ್ರೆ ದೊಡ್ಡ ಮಟ್ಟದಲ್ಲೇ ಈ ಒಂದು ಘಟನೆ ಆಗಿರೋದ್ರಿಂದ ಸಾಕಷ್ಟು ಒಂದು ದೊಡ್ಡ ಒಂದು ಆತಂಕವನ್ನೇ ಅಲ್ಲಿ ಸೃಷ್ಟಿ ಮಾಡಿತ್ತು ಈಗಾಗಲೇ ಅಲ್ಲಿದ್ದಂತ ಗ್ರಾಹಕರು ಕೂಡ ಆತಂಕದಿಂದಲೇ ಎಲ್ಲರೂ ಸಹ ಒಂದು ಹೊರಗಡೆ ಬಂದು ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಅವ್ರ ಕುತೂಹಲದಿಂದ ಅಲ್ಲಿ ನೋಡ್ತಾ ಇದ್ರೆ ಅದರಿಂದ ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಒಂದು ದೌಡಾಯಿಸಿ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದಾರೆ ಎಚ್ಎಲ್ ಪೊಲೀಸರು ಇರ್ಬೋದು ಮತ್ತೆ ವೈಟ್ ಫೀಲ್ಡ್ ಡಿಸಿಪಿ ಇರ್ಬೋದು ಮತ್ತೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರೋದು ಈ ಒಂದು ಅವಘಡ ಹೇಗಾಯ್ತು ಮತ್ತೆ ನಿರ್ದಿಷ್ಟವಾಗಿ ಆ ಒಂದು ಸ್ಫೋಟಕ್ಕೆ ಕಾರಣ ಏನು ಏನ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದಾರೆ ಇನ್ನ ನಾಲ್ಕು ಜನಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಅವ್ರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಮಾತನಾಡುವಂತ ಪರಿಸ್ಥಿತಿಲಿ ಇದಾರ ಅವ್ರು ಹೋಗ್ಲಿ
ಆ ಪೃಥ್ವಿ ಈಗಾಗಲೇ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮತ್ತೆ ಈಗ ಅವರಿಗೆ ಮೊದಲಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಏನು ಯಾವುದೇ ಒಂದು ಫೈರ್ ಆಕ್ಸಿಡೆಂಟ್ ಇರಬಹುದು ಅಥವಾ ಈ ರೀತಿ ಸ್ಫೋಟದಲ್ಲಿ ಗಾಯಗೊಂಡವರಿಗೆ ಮೊದಲಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಈಗಾಗಲೇ ಪೊಲೀಸರು ಮತ್ತೆ ಅಲ್ಲಿನ ಸಿಬ್ಬಂದಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿರೋದು ಮತ್ತೆ ಉಳಿದ ಸಿಬ್ಬಂದಿ ಏನಿದ್ರೆ ಅವರಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಪ್ರತ್ಯಕ್ಷ ದರ್ಶಿಗಳಾಗಿರ್ತಾರೆ ಈ ಒಂದು ಘಟನೆ ಹೇಗಾಯಿತು ಮತ್ತೆ ಯಾರಾದರೂ ಗ್ರಾಹಕರ ಏನಾದರೂ ಬಂದಾಗ ಗ್ರಾಹಕರ ಬ್ಯಾಗ್ ನಲ್ಲಿ ಏನಾದರೂ ಇತ್ತ ಅಥವಾ ಅಲ್ಲಿದ್ದಂತ ಹೋಟೆಲ್ ನಲ್ಲಿದ್ದಂತ ವಸ್ತು ಏನಾದರೂ ಸ್ಫೋಟ ಆಯ್ತಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರೋದು ಈಗ ಇನ್ನು ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ FSL ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಯಾಕಂದ್ರೆ ಈ ರೀತಿ ಸ್ಫೋಟ ಆದಾಗ FSL ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಸ್ಫೋಟಗೊಂಡಂತ ವಸ್ತು ಏನು ಅದು ಸಿಲಿಂಡರ್ ಇಂದ ಸ್ಫೋಟ ಆಯ್ತಾ ಅಥವಾ ಗ್ಯಾಸ್ ಲೀಕ್ ಆಗಿ ಆ ರೀತಿ ಆಯ್ತಾ ಅಥವಾ ಎಲೆಕ್ಟ್ರಿಕಲ್ ಇಂದ ಏನಾದರೂ ಸ್ಫೋಟ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ತನಿಖೆ ಮಾಡಬೇಕಾಗುತ್ತೆ ಆ ಸಲುವಾಗಿ ಈಗ FSL ಅಧಿಕಾರಿಗಳು ಕೂಡ ಈಗಾಗಲೇ ಹೋಟೆಲ್ ಕಡೆಗೆ ಧಾವಿಸಿರೋದು ನಿಗೂಢ ಆಗಿರುವ ಕಾರಣಕ್ಕೋಸ್ಕರ ಯಾವುದರಿಂದ ಈ ಸ್ಫೋಟ ಸಂಭವಿಸಿದೆ ಅಂತ ಗೊತ್ತಿಲ್ಲದಿರುವಂತ ಕಾರಣಕ್ಕೋಸ್ಕರ ಅನುಮಾನಗಳು ಶಂಕೆಗಳಿರೋ ಕಾರಣಕ್ಕೋಸ್ಕರ ಬಾಂಬ್ ಸ್ಕ್ವಾಡ್ ಅವರು ಏನಾದರೂ ಹೋಗೋ ಚಾನ್ಸಸ್ ಇದೆಯಾ ಇಲ್ಲಿಗೆ ಖಂಡಿತ ಪೃಥ್ವಿ ಯಾಕಂದ್ರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬರಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಏನು ಒಂದು ವೇಳೆ ಹೋಟೆಲ್ ಇಲ್ಲಿರುವಂತ ವಸ್ತುಗಳು ಏನಾದರೂ ಸ್ಫೋಟ ಆಗದೆ ಇದ್ದಲ್ಲಿ ಬಾಂಬ್ ಸ್ಕ್ವಾಡ್ ಮತ್ತೆ ಶ್ವಾನದಳ ಮತ್ತೆ ಬೇರೆ ಏನು ತಜ್ಞರ ತಂಡ ಇದೆ ಅವರು ಕೂಡ ಒಂದು ಹೋಟೆಲ್ಗೆ ಆಗಮಿಸಿ ಅಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ಏನು ಸಿಲಿಂಡರ್ ಅಲ್ಲದೆ ಅಥವಾ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಲ್ಲದ ಪರಿಣಾಮವಾಗಿ ಬೇರೆ ಏನಾದರೂ ವಸ್ತುಗಳು ಏನಾದರೂ ಸ್ಫೋಟ ಆಗಿದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಒಂದು ವೈಜ್ಞಾನಿಕ ಏನು ಪರಿಶೀಲನೆ ಮಾಡುವಂತ ತಂಡಗಳೇನಿದೆ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಎಕ್ಸಾಮಿನ್ ಮಾಡ್ತಾರೆ ನಿರ್ದಿಷ್ಟವಾಗಿ ಇಲ್ಲಿ ಏನ್ ಸ್ಫೋಟ ಆಗಿದೆ ಮತ್ತೆ ಆ ಸ್ಫೋಟಕ್ಕೆ ಬಳಸಿರುವಂತ ವಸ್ತು ಇರ್ಬೋದು ಅಥವಾ ಸ್ಫೋಟಗೊಂಡಂತ ವಸ್ತು ಏನಿದೆ ಅದನ್ನ ವೈಜ್ಞಾನಿಕವಾಗಿ ತನಿಖೆಯನ್ನು ನಡೆಸಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ FSL ಅಧಿಕಾರಿಗಳು ಮತ್ತೆ ಬಾಂಬ್ ನಿಷ್ಕ್ರಿಯ ದಳದವರು ಮಾಡ್ತಾರೆ ಪೃಥ್ವಿ. ಈಗ ಇಲ್ಲಿ ಪ್ರಮುಖವಾಗಿ ಸಹಜವಾಗಿ ಅಂದ್ರೆ ಆ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನಂತೂ ಮಾಡಲಾಗುತ್ತೆ. ಏನಾದರೂ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಆಲ್ರೆಡಿ, ಅಥವಾ ಅದಿನ್ನು ಅಲ್ಲಿ ಏನಾಯ್ತು ಯಾವ್ದರಿಂದ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದಾರೆ? ಪೃಥ್ವಿ ಈಗಾಗಲೇ ಹೋಟೆಲ್ ಸುತ್ತಮುತ್ತ ಇರುವಂತ CCTVಗಳು ಇರ್ಬೋದು ಮತ್ತೆ ಹೋಟೆಲ್ ನಲ್ಲಿ ಇರುವಂತ CCTV ಏನಿದೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಅವಘಡ ಆದ ಸಂದರ್ಭದಲ್ಲಿ ಪೊಲೀಸರು ಏನು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡಲೇ ಒಂದು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಒಬ್ರು ಏನು ಘಟನಾ ಸ್ಥಳದಲ್ಲಿ ಆಗಿರುವಂತ ಒಂದು ದುರ್ಘಟನೆ ಬಗ್ಗೆ ತನಿಖೆಯನ್ನು ಮಾಡಿದ್ರೆ, ಇನ್ನು ಕೆಲವರು ಏನು ಅಲ್ಲಿರುವಂತ ಒಂದು CCTVಗಳು ಇರ್ಬೋದು ಮತ್ತೆ ಆ ಪ್ರತ್ಯಕ್ಷ ದರ್ಶಿಗಳ ಒಂದು ಹೇಳಿಕೆಯನ್ನು ಪಡೆಯುತ್ತಿರುವುದು ಮತ್ತೆ ಯಾರಾದರೂ ಬಂದಿದ್ರ ಏನು ಅನ್ನೋದ್ರ ಬಗ್ಗೆ ಒಂದು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಒಂದು ತಂಡ ಸುತ್ತಮುತ್ತಲ ಇರುವಂತ CCTVಗಳು ಮತ್ತೆ ಆ ಹೋಟೆಲ್ನ CCTVಗಳನ್ನ ಪರಿಶೀಲನೆ ಮಾಡಿ ಏನ್ ಸ್ಫೋಟ ಆಗಿದೆ ನಿರ್ದಿಷ್ಟವಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಹೋಟೆಲ್ಗೆ ಬ್ಯಾಗ್ ಹಿಡಿದು ಬಂದಿದ್ದಂತ ವ್ಯಕ್ತಿ ಆಗಮಿಸಿದ ಸ್ವಲ್ಪ ಸಮಯದಲ್ಲೇ ಈ ಬ್ಲಾಸ್ಟ್ ಆಗಿದೆ. CCTV ಪರಿಶೀಲನೆ ಮಾಡ್ತಾ ಇದ್ದಾರೆ HAL ಪೊಲೀಸರು. ಬ್ಯಾಗ್ ಜೊತೆಗೆ ಒಬ್ಬ ವ್ಯಕ್ತಿ ಬಂದಿದ್ದಂತೆ ಈ ಸ್ವಲ್ಪ ಸಮಯದಲ್ಲೇ ಆ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ಇದು ಇನ್ನಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವ್ಯಕ್ತಿ ಆಗಮಿಸಿದ ಸ್ವಲ್ಪ ಸಮಯದಲ್ಲಿ ಬ್ಲಾಸ್ಟ್ ಆಯಿತು ಅಂದರೆ ಏನೋ ಒಂದು ಕಡೆ ಟಾರ್ಗೆಟ್ ಮಾಡಲಾಗಿತ್ತು. ನಿಜಕ್ಕೂ ಆ ಬ್ಯಾಗ್ ಹಿಡಿದು ಬಂದಿದ್ದಲ್ಲ ವ್ಯಕ್ತಿ, ಆ ಬ್ಯಾಗ್ನಲ್ಲಿ ಏನಾದರೂ ಇತ್ತ ಅಂದರೆ ಅನುಮಾನಗಳು ಅನ್ನುವಂಥದ್ದು ಸಹಜವಾಗಿ ಕಾಣುತ್ತೆ. ಪ್ರತಿಯೊಂದು ವಿಚಾರವೂ ಕೂಡ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಪೊಲೀಸರು ತನಿಖೆಯನ್ನು ಮಾಡಿ ಒಂದು ಕ್ಲಾರಿಟಿಗೆ ಬರುವವರೆಗೂ ಕೂಡ ಸಾಕಷ್ಟು ಅನುಮಾನಗಳು ಶಂಕೆಗಳಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ ಈಗ CCTV ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅನುಮಾನದ ದೃಷ್ಟಿಯಿಂದಲೇ ನೋಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಸಿಲಿಂಡರ್ ಸ್ಫೋಟ ಆಗಿಲ್ಲ, ಬಾಯ್ಲರ್ ಸ್ಫೋಟ ಆಗಿಲ್ಲ ಅಂತ ಏನಾದರೂ ಆಗಿದ್ದೇ ಆದಲ್ಲಿ ಇನ್ಯಾವುದರಿಂದ ಸ್ಫೋಟ ಆಗಿರುತ್ತೆ ಹಾಗಾದರೆ ಅನ್ನುವಂಥದ್ದು ಸಹಜವಾಗಿ ಅಲ್ಲಿ ಅನುಮಾನಗಳು ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ HAL ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಅಲ್ಲಿ ಆ ಅಂದರೆ ಪ್ರತಿಷ್ಠಿತ ಹೋಟೆಲ್ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ CCTVಗಳಂತೂ ಇದ್ದೇ ಇರುತ್ತೆ. ಸಾಕಷ್ಟು CCTVಗಳನ್ನು ಅಲ್ಲಿ ಹಾಕಲಾಗಿರುತ್ತೆ. ಆ CCTVಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ಸುತ್ತಮುತ್ತಲೂ ಇರುವಂಥ CCTVಗಳ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಏನು ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೂ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಪೊಲೀಸರು ಅಲ್ಲಿ ತನಿಖೆಯನ್ನು ಮಾಡ್ತಾ ಪರಿಶೀಲನೆಯನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿರುವಂಥ CCTVಗಳನ್ನು ಆ ದೃಶ್ಯಾವಳಿಗಳನ್ನು ಆಧರಿಸಿ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ರಾಮೇಶ್ವರಂ ಕೆಫೆ ಅಂದ್ರೆ
ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ರಾಮೇಶ್ವರಂ ಕೆಫೆಗೆ ಹೋದಂತವರಿಗೆ ಚೆನ್ನಾಗಿ ಗೊತ್ತಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಜು ಸಹಜವಾಗಿ ಈಗ ಆತಂಕವನ್ನ ಮೂಡಿಸ್ತಾ ಇರುವಂತದ್ದು ಅಂದ್ರೆ ಎಲ್ಲದೂ ಕೂಡ ಅಂಕಿ ಸಂಖ್ಯೆಗಳಲ್ಲಿ ಅದರ ಜೊತೆಗೆ ಸಂಖ್ಯೆ ಇರುವಂತದ್ದು ಅನುಮಾನಗಳು ಇರುವಂತದ್ದು ಯಾವುದೋ ಒಬ್ಬ ವ್ಯಕ್ತಿ ಬ್ಯಾಗ್ ಅನ್ನು ತಗೊಂಡು ಬರ್ತಾನೆ ಆ ವ್ಯಕ್ತಿ ಬ್ಯಾಗ್ ಅನ್ನು ತೆಗೆದುಕೊಂಡು ಬರ್ತಿದ್ದ ಹಾಗೆ ನಂತರ ಸ್ವಲ್ಪ ಸಮಯದಲ್ಲೇ ಸ್ಫೋಟ ಆಗುತ್ತೆ ಅಂತ ಬಂದಾಗ ಸಹಜವಾಗಿ ಇಲ್ಲೂ ಕೂಡ ಅನುಮಾನಗಳು ವ್ಯಕ್ತವಾಗುತ್ತೆ ಬಿಕಾಸ್ ಸಿಲಿಂಡರ್ ಅಥವಾ ಅಲ್ಲಿ ಏನಾದರೂ ಬಾಯ್ಲರ್ ಅನ್ನುವಂಥದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರ ಮೇಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸುವಂತಹ ಸಂದರ್ಭ ಇದು ಸೊ ಯಾವ ರೀತಿ ತನಿಖೆ ಆಗ್ತಾ ಇದೆ ಈಗ ಪೃಥ್ವಿ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅಥವಾ ಬಾಯ್ಲರ್ ಬ್ಲಾಸ್ಟ್ ಕೂಡ ಅಲ್ಲ ಇದೊಂದು ಬ್ಯಾಟ್ರಿ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಅಥವಾ ಫೋಟೋದಲ್ಲಿ ನೋಡ್ತಾ ಇರಬಹುದು ಒಂದು ಬ್ಯಾಟ್ರಿ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಈತ ಬ್ಯಾಗ್ ನಲ್ಲಿ ಹಿಡ್ಕೊಂಡ್ಬಂದು ಬ್ಯಾಟ್ರಿಯನ್ನು ಇಟ್ಟು ನಂತರ ಬ್ಲಾಸ್ಟ್ ಆಗಿದೆಯಾ ಅನ್ನೋ ರೀತಿಯಲ್ಲಿ ಪರಿಶೀಲನೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ಥಳಕ್ಕೆ ಈಗಾಗಲೇ ಕೆಲವು ಹಿರಿಯ ಅಧಿಕಾರಿಗಳು ಮುಖ ಮೂಡಿರ್ತಕ್ಕಂಥದ್ದು ಅದರ ಜೊತೆಗೆ ಡಾಗ್ ಸ್ಪಾಡ್ ಆಗಿರ್ಬೋದು ಅಥವಾ ಏನು FSL ಟೀಮ್ ಆಗಿರ್ಬೋದು ಅಥವಾ ಬಾಂಬ್ ಬ್ಲಾಸ್ಟ್ ಪರಿಶೀಲನೆ ಮಾಡುವಂತ ಟೀಮ್ ಆಗಿದೆ ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಇಂಚಿಂಚು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಆ ವ್ಯಕ್ತಿ ಯಾರು ಬ್ಯಾಗ್ ಇಟ್ಕೊಂಡು ಬಂದಿದ್ದ ಸಿಸಿಟಿವಿಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಮಾರು 3 ಜನ ಇನ್ಸ್ಪೆಕ್ಟರ್ ಹಾಗೂ ಒಬ್ಬರು ACP DCP ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೀತಾ ಇರ್ತಕ್ಕಂಥ ಯಾಕಂದ್ರೆ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಶುರುವಾದಂಥ ಏನೊಂದು ರೆಸ್ಟೋರೆಂಟ್ ಸಂಜೆ ಸುಮಾರು 7 ರಿಂದ 8 ಗಂಟೆವರೆಗೂ ಕೂಡ ಇರ್ತಕ್ಕಂಥದ್ದು ಆ ನಡುವೆ ಅಂದರೆ ಇವತ್ತಿನ ಸಿಸಿಟಿವಿ ಪರಿಶೀಲನೆ ಮಾಡೋದಾಗಿ ಬೆಳಗ್ಗೆ 6 ಗಂಟೆಯಿಂದ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸುತ್ತಮುತ್ತ ಯಾರಾದರೂ ಅನುಸ್ಪದ ಯಾರಾದರೂ ಓಡಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ರಾಮೇಶ್ವರನ್ ಕೆಫೆ ಅಂತಂದ್ರೆ ಅದರಲ್ಲೂ ಕೂಡ ಬ್ರೂಕ್ಫೀಲ್ಡ್ ಜಾಗ ಏನು ಬ್ಲಾಸ್ಟ್ ಆಗಿದೆ ಆ ಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಒಂದು ವಾಕರ್ಸ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆ ವಾಕರ್ಸ್ ಓಡಾಡಬೇಕಾದ್ರೆ ಯಾರಾದರೂ ಅನುಮಾನಾಸ್ಪದ ರೀತಿಯಲ್ಲಿ ವಾಕಿಂಗ್ ಅನ್ನು ಮಾಡಿದಾರ ಅಥವಾ ಸೈಕ್ಲಿಂಗ್ ಏನಾದರೂ ಮಾಡಿದಾರ ಅನ್ನೋ ರೀತಿಯಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೆಲವು ಮಾಹಿತಿಗಳನ್ನು ಪಡೆದು ಆ ಪರಿಶೀಲನೆಯನ್ನು ನಡೆಸಿ ತದನಂತರ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಪೃಥ್ವಿ ಮಂಜು ಅಂದ್ರೆ ಗಾಯಗೊಂಡಂತವ್ರು ಏನಾದರೂ ಮಾಹಿತಿ ಕೊಡ್ತಾ ಇದಾರ ಅವರು ಇದ್ದಂತ ಜಾಗದಲ್ಲೇ ಸ್ಫೋಟ ಆದಂತ ಹಿನ್ನೆಲೆಯಲ್ಲಿ ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಅವರನ್ನು ಕೂಡ ವಿಚಾರಿಸಿರುವಂತ ಸಾಧ್ಯತೆ ಇರುತ್ತೆ ಪೃಥ್ವಿ ಖಂಡಿತವಾಗ್ಲೂ ಇವರು ಏನೊಂದು ಬ್ಲಾಸ್ಟ್ ಆಗೋ ಸಮಯದಲ್ಲಿ ಹೋಟ್ನಲ್ಲಿ ಒಂದು ತಿಂಡಿಯನ್ನು ಮಾಡ್ತಾ ಇದ್ರು ತಿಂಡಿಯನ್ನು ಮಾಡ್ತಿ ಬ್ಲಾಸ್ಟ್ ಆದ ಸಮಯದಲ್ಲಿ ಸಣ್ಣ ಪುಟ್ಟ ಗಾಯ ಆಗಿದೆ ಅವ್ರನ್ನೆಲ್ಲರನ್ನೂ ಕೂಡ ಬ್ರೂಕ್ಫೀಲ್ಡ್ ಬಳಿ ಇರ್ತಕ್ಕಂಥ ಬ್ರೂಕ್ಫೀಲ್ಡ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು ಅಲ್ಲಿಗೂ ಕೂಡ ಒಂದು ಟೀಮ್ ಹೋಗಿ ವಿಚಾರಣೆಯನ್ನು ಮಾಡ್ತಾ ಇದೆ ಯಾರಿದ್ರು ಅಕ್ಕಪಕ್ಕ ಯಾರಾದ್ರೂ ಇದ್ರಾ ನೋಡಿದಿರಾ ಏನಾದ್ರು ಹಿನ್ನೆಲೆ ಏನಾದ್ರು ನೋಡಿದಿರಾ ಪ್ರತಿಯೊಂದು ಕೂಡ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು ಪೃಥ್ವಿ ಓಕೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಮಂಜು ಹಾಗೆ ಸಂಪರ್ಕದಲ್ಲಿರಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ರಾಜ್ಯ ಪ್ರಮುಖ ಹೇಳಿಕೆ ನಾನು ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಚೌಕಟ್ಟನ್ನ ಬಿಟ್ಟು ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳ್ತಾ ಇದೀನಿ ಬಿಟ್ರೆ ಬೇರೆ ಏನು ಇಲ್ಲ ಅಧ್ಯಕ್ಷರೇ ಸುನೀಲ್ ಕುಮಾರ್ ಸದಸ್ಯರು ತಮ್ಮ ಚೌಕಟ್ಟನ್ನ ಬಿಟ್ಟು ಎಲ್ಲಿಯ ತನಕ ಕ್ಷೇಪಣೆ ಏನು ಅನ್ನೋದನ್ನ ಬೇಕಾದ್ರೆ ನಾನು ಹೇಳ್ತೇನೆ ಅಲ್ಲ ಅಧ್ಯಕ್ಷ ನೋಡಿ ಪಾರ್ಲಿಮೆಂಟ್ ನಾನು ಮತ್ತೆ ಕಚೇರಿ ಮ್ಯಾಟರ್ ವೆರಿ ಸೀರಿಯಸ್ ಅಲ್ಲಿ ಕರ್ಸಿ ನಾನು ಕೇಳ್ತೇನೆ ನಿಮ್ಮ ಜೊತೆ ನೋಡಿ ಆಫೀಸ್ಗೆ ಬನ್ನಿ ಆಫೀಸ್ಗೆ ಬನ್ನಿ ಡೆಪ್ಯೂಟಿ ಸ್ಪೀಕರ್ ಇಲ್ಲಿ ಬನ್ನಿ ಅಧ್ಯಕ್ಷರೇ ಡೆಪ್ಯೂಟಿ ಅವರೇ ಇಲ್ಲಿ ಬನ್ನಿ ನೀವು ಬನ್ನಿ ಆಫೀಸ್ ಬನ್ನಿ ಅಲ್ಲಿ ಒಳಗಡೆ ಬನ್ನಿ ಏನ್ ಮತ್ತೆ ಬನ್ನಿ ಇಲ್ಲಿ ಬರ್ತೇನೆ ಅಲ್ಲ ಅಲ್ಲಿ ಮಾತಾಡ್ತು ಬರ್ತೇನೆ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್ ನೋಡಿ ಭಯೋತ್ಪಾದನೆ ಹೆಸರಲ್ಲಿ ಅವರ ಸಮಾಧಾನ ಕೇಳ್ತಾ ಇಲ್ವಾ ಮತ್ತೆ ಅವ್ರ ಸಮಾಧಾನ ರಾಜಕೀಯ ತರಬೇಕು ನೀವು ರಾಜಕೀಯ ತರಬೇಕು ನಿಮ್ಮ ವಿಚಾರ ನಿಮ್ಗೆ ಯಾರು ಕಟ್ಟಡ ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಕಾಂಗ್ರೆಸ್ ಬಿಜೆಪಿ ಅಂತ ಮಾಡ್ತಾರೆ ವಿಚಾರ ಮಾಡಿ ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ ನಿಮ್ಗೆ ಬರೀ ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಾರೆ ನೀವು ಚೆನ್ನಾಗಿ ಮಾತಾಡ್ತೀರಿ ಪಾಲಿಟಿಕ್ಸ್ ಸುಮ್ಮನೆ ಕುತ್ಕೊಳ್ಬೇಕು
ನೀವು ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ವೆಲ್ಕಮ್ ಬ್ಯಾಕ್. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಏನ್ ಸಂಭವಿಸಿತ್ತು? ಸ್ಫೋಟ ನಡೆದ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿದೆ, ಬಾಂಬ್ ಸ್ಕ್ವಾಡ್ ಕೂಡ ಬಂದಿರುವಂತದ್ದು. FSL ತಂಡ ಕೂಡ ಘಟನಾ ಸ್ಥಳದಲ್ಲಿನ ವಸ್ತುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ತಂಡ. ಒಂದ್ ಕಡೆ FSL ಟೀಮ್ನವರು ಏನು ಬ್ಲಾಸ್ಟ್ ಆಗಿದೆ ಅಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಪೊಲೀಸರು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ CCTVಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು, ಅಲ್ಲಿ ಹೇಗೆ ಈ ಒಂದು ಬಾಂಬ್ ಬ್ಲಾಸ್ಟ್ ಅಂದ್ರೆ ಸಾರಿ ಏನ್ ಬ್ಲಾಸ್ಟ್ ಆಗಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ಬಂದಿದೆ. ಯಾಕೆಂದ್ರೆ ಇದು ಅನುಮಾನಗಳಿರುವಂಥದ್ದು, ಶಂಕೆ ಇರುವಂಥದ್ದು, ಏನ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲದಿರುವಂತ ಕಾರಣಕ್ಕೋಸ್ಕರನೇ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು, ಅದರ ಜೊತೆಗೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಬ್ಲಾಸ್ಟ್ ಆದಂತ ಟೈಮ್ನಲ್ಲಿ ಯಾರೆಲ್ಲ ಇದ್ರಲ್ಲ ಅವರಿಂದನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಏನ್ ಅಪ್ಡೇಟ್ ಸಿಗ್ತಾ ಇದೆ ಇವಾಗ ಅಂತ? ಬಿಕಾಸ್ ಬಾಂಬ್ ನಿಷ್ಕ್ರಿಯ ದಳದವರು ಬಂದಿದ್ದಾರೆ ಸ್ಥಳಕ್ಕೆ, FSL ತಂಡ ಕೂಡ ಘಟನಾ ಸ್ಥಳಕ್ಕೆ ಬಂದಿರುವಂಥದ್ದು, ವಸ್ತುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಏನ್ ಪ್ರಾಥಮಿಕವಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇವರಿಂದ? ಪೃಥ್ವಿ, ಖಂಡಿತವಾಗ್ಲೂ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರಿಗೆ ಮೊದಲಿಗೆ ಡೌಟ್ ಬಂದಿದ್ದು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಅದು ಯಾವುದೇ ರೀತಿ ಒಂದು ಎಫೆಕ್ಟ್ ಆಗಿರಲಿಲ್ಲ, ಎಲ್ಲವೂ ಸಹ ಸಿಲಿಂಡರ್ ನಾರ್ಮಲ್ ಆಗೇ ಇತ್ತು. ಅದು ಉರಿತಾ ಇತ್ತು. ಅದಾದ ನಂತರ ಬಾಯ್ಲರ್ ಕಡೆ ಹೋಗಿರ್ತಕ್ಕಂಥ ಅಲ್ಲೂ ಪರಿಶೀಲನೆ ಮಾಡಿದಾಗ ಬಾಯ್ಲರ್ ಕೂಡ ಸ್ಪಾಟ್ ಅಂದರೆ ಯಾವುದೇ ರೀತಿಯ ಒಂದು ಬ್ಲಾಸ್ಟ್ ಆಗಿರಲಿಲ್ಲ. ನಂತರ ಈಗ ಪೊಲೀಸರು FSL ತಂಡ ಜೊತೆಗೆ ಬಾಂಬ್ ಸ್ಕ್ವಾಡ್ ಇಲ್ಲೆಲ್ಲರೂ ಸಹ ಒಂದು ಮೈಕ್ರೋ ಓವನ್ ಎಲ್ಲಿಟ್ಟಿದ್ದಾರೆ ಅನ್ನೋ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರಿಗೆ ಎರಡು ಬ್ಯಾಟ್ರಿಗಳು ಸಿಕ್ಕಿರ್ತಕ್ಕಂಥದ್ದು, ಜೊತೆಗೆ ಕೆಲವು ಸ್ಫೋಟಕ ವಸ್ತುಗಳು ಕೂಡ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಯಾರು ಬ್ಯಾಗ್ ಇಟ್ಕೊಂಡ್ಬಂದ ಆತನ ಬಳಿ ಏನಿತ್ತು, ಪ್ರತಿಯೊಂದು ಕೂಡ CCTV ಫುಟೇಜನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಮಂಜು. ಎಸ್, FSL ಟೀಮ್ನವರೆಲ್ಲ ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಬಂದಿರುವಂಥದ್ದು, ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಇದುವರೆಗೂ ಸಿಕ್ಕಿಲ್ಲ. ಒಂದು ಕಡೆ ಬ್ಯಾಟ್ರಿಯಿಂದ ಅಂತ ಹೇಳಲಾಗ್ತಾ ಇದೆ, ಬ್ಯಾಟ್ರಿಯನ್ನು ಯಾರೋ ಒಬ್ಬ ವ್ಯಕ್ತಿ ತಗೊಂಬಂದಿದ್ದ ಬ್ಯಾಗ್ನಿಂದ, ಆತ ಬಂದು ಸ್ವಲ್ಪ ಹೊತ್ತಿನಲ್ಲೇ ಈ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳು ಇರುವಂಥದ್ದು. ಸೊ ಹೀಗಾಗಿ ಸುತ್ತಮುತ್ತ ಇರುವಂಥ CCTVಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿದ್ರ, ಆ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆಕ್ಟ್ ಮಾಡಲಾಗ್ತದೆ. ಹಾಗೆ ಬೆಳಗ್ಗೆ 5 ಗಂಟೆಯಿಂದ, ನಾನು ಹೇಳ್ತಾ ಇದ್ನಲ್ಲ, ಈ ರಾಮೇಶ್ವರಂ ಕೆಫೆ ಓಪನ್ ಆಗುವಂಥದ್ದು ಬೆಳಗ್ಗೆ 5 ಗಂಟೆಯಿಂದಲೇ ಓಪನ್ ಇರುತ್ತೆ. ರಾತ್ರಿ 1 ಗಂಟೆವರೆಗೂ ಕೂಡ ನಿರಂತರವಾಗಿ ಜನ ಬರ್ತಾ ಇರ್ತಾರೆ, 1 ಗಂಟೆವರೆಗೂ ಕೂಡ ತೆರೆದಿರಲಾಗಿರುತ್ತೆ. ಸೊ ಹೀಗಾಗಿ ಬೆಳಗ್ಗೆ 5 ಗಂಟೆಯಿಂದ ಅಟ್ ಪ್ರೆಸೆಂಟ್ ಈಗ ಏನು ಸ್ಫೋಟ ಸಂಭವಿಸ್ತು, ಆ ಸ್ಫೋಟ ಸಂಭವಿಸಿದ ಸಮಯದವರೆಗೂ ಕೂಡ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಹಾಗೆ ಆ ಸಿಬ್ಬಂದಿಯನ್ನು ಕೂಡ ವಿಚಾರಿಸುವಂಥ ಕೆಲಸ ಮಾಡಲಾಗ್ತದೆ. ಬಿಕಾಸ್ ಅಲ್ಲಿ ರಾಮೇಶ್ವರಂ ಕೆಫೆ ಅಂದರೆ ಶುಚಿ ಮತ್ತು ರುಚಿಗೆ ಎರಡಕ್ಕೂ ಕೂಡ ಫೇಮಸ್ಸು. ಸೊ ಹೀಗಾಗಿ ಅಲ್ಲಿ ಕ್ಲೀನರ್ಸ್ಗಳನ್ನು ಕ್ಲೀನ್ ಮಾಡುವಂಥವ್ರು ಇರ್ತಾರಲ್ಲ, ಅವ್ರನ್ನೂ ಕೂಡ ಆ ಪ್ರಶ್ನೆಯನ್ನು ಮಾಡಲಾಗ್ತದೆ. ನೀವು ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಅನುಮಾನಾಸ್ಪದ ವಸ್ತುಗಳನ್ನು ಅಥವಾ ಬ್ಯಾಗ್ಗಳನ್ನು ಯಾರಾದರೂ ಇಟ್ಟೋಗಿದ್ರಾ, ಅನುಮಾನಗಳಿತ್ತ ಅನ್ನುವಂಥದ್ರ ಬಗ್ಗೆ ಅವ್ರನ್ನೂ ಕೂಡ ಕೇಳುವಂಥ ಕೆಲಸ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನು ಮಾಡಲಾಗ್ತದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು. ಬಿಕಾಸ್ ಇಲ್ಲಾಂದರೆ ಸಹಜವಾಗಿ ಅಲ್ಲಿ ಆತಂಕ ಅಂತೂ ಇದ್ದೇ ಇರುತ್ತೆ, ಏನಾಯಿತು ಏನೋ ಅನ್ನುವಂಥದ್ರ ಬಗ್ಗೆ ಆತಂಕ ಇರುತ್ತೆ. ಮೊದಲೇ ಬೆಂಗಳೂರು ಅಂತ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೇರೆ ಇರ್ತಾರೆ, ಮೆಟ್ರೋ ಸಿಟಿ ಬೇರೆ ಬೆಂಗಳೂರು. ಸೊ ಹೀಗಾಗಿ ಅದು ಬೆಂಗಳೂರಿಗೆ ಇನ್ನೊಂದು ರೀತಿಯಾದಂಥ ಕಳಂಕ ಆಗಿಬಿಡುತ್ತೆ ಅಲ್ಲಿ ಬೇರೆ ಏನಾದರೂ ನಿಗೂಢ ರೀತಿಯಾದಂಥ ಸ್ಫೋಟ ಆದಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಬಿಕಾಸ್ FSL ಟೀಮ್ ಬಂದಿದೆ, ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದಿರುವಂಥದ್ದು, ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ.
ಆ ಪೃಥ್ವಿ ಗಗನ ಸ್ಥಳಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ದೌಡಾಯಿಸ್ತಾ ಇದಾರೆ. ಯಾಕಂದ್ರೆ ಈ ಒಂದು ಸ್ಫೋಟದ ಬಗ್ಗೆ ಸಾಕಷ್ಟು ಅನುಮಾನ ಇರೋದ್ರಿಂದ, ಯಾಕಂದ್ರೆ ಸ್ಫೋಟ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ಗೊಂದಲ ಇರೋದ್ರಿಂದ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸ್ತಾ ಇದಾರೆ. ಯಾಕಂದ್ರೆ ಈಗಾಗಲೇ ಹೋಟೆಲ್ ಅನ್ನ ಪರಿಶೀಲನೆ ಮಾಡಲಾಗಿದೆ, ಮತ್ತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಹೋಟೆಲ್ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅದರ ನಿರ್ದಿಷ್ಟವಾಗಿ ಏನ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಖರ ಕಾರಣ ಇನ್ನು ಪತ್ತೆ ಹಚ್ಚಬೇಕಾಗಿದೆ. ಆ ಸಲುವಾಗಿ ಈಗ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಘಟನೆ ಆಗಿರೋ ಘಟನೆಯಲ್ಲಿ ಏನಾಗಿದೆ ಮತ್ತೆ ಏನ್ ವಸ್ತು ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರೋದು. ಮತ್ತೆ ಇದೇ ವೇಳೆ ಶ್ವಾನ ದಳ ಮತ್ತೆ ಏನು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಕರೆಸೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದಾರೆ. ಯಾಕಂದ್ರೆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಈಗ ಪೊಲೀಸರು ಪರಿಗಣಿಸಿದ್ದಾರೆ. ಖುದ್ದು ಡಿಸಿಪಿ ಅವರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಘಟನೆಯಿಂದ ಸಾಕಷ್ಟು ಜನರಲ್ಲಿ ಆತಂಕ ಉಂಟಾಗಿದೆ. ಮತ್ತೆ ವೈಟ್ ಫೀಲ್ಡ್ ಅಂತ ಏರಿಯಾದಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಿರೋದ್ರಿಂದ ಒಂದು ರೀತಿ ಏನು, ಯಾಕಂದ್ರೆ ಐಟಿ ಬಿಟಿ ಹಬ್ ಆಗಿರೋದ್ರಿಂದ ಸಾಕಷ್ಟು ಜನ ಓಡಾಡ್ತಿರ್ತಾರೆ, ಮತ್ತೆ ಬೇರೆ ಬೇರೆ ಒಂದು ಕಂಪ್ನಿಗಳು ಸಹ ಇರೋದ್ರಿಂದ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇದನ್ನ ತನಿಖೆಯನ್ನ ನಡೆಸ್ತಾ ಇದಾರೆ. ಪೃಥ್ವಿ, ಸ್ಥಳದಲ್ಲಿದ್ದಂತ ಪ್ರತ್ಯಕ್ಷ ದರ್ಶಿಗಳು ಯಾರಾದ್ರು ಇರ್ತಾರಲ್ಲ, ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನಂತೂ ಪೊಲೀಸರು ಮಾಡೇ ಮಾಡ್ತಾರೆ. ಆ ತೀವ್ರತೆ ಹೇಗಿತ್ತಂತೆ ಅನ್ನುವಂಥದ್ರ ಬಗ್ಗೆ ಯಾರಾದರೂ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತ? ಬಿಕಾಸ್ ಆ ತೀವ್ರತೆ ಮೇಲೂ ಕೂಡ ಕೆಲವೊಮ್ಮೆ ಗೆಸ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅಂದರೆ ಸಿಲಿಂಡರ್ ಸ್ಫೋಟ ಆದರೆ ಹೇಗಿರುತ್ತೆ, ಅಥವಾ ಮೈಕ್ರೋವನ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಏನಿರುತ್ತೆ, ಅಥವಾ ಈ ಬಾಂಬ್ ಏನಾದರೂ ಸ್ಫೋಟ ಆದಂಥ ಸಂದರ್ಭದಲ್ಲಿ ಅದರ ತೀವ್ರತೆಯನ್ನು ಆ ಸ್ಫೋಟ ಆದಂತಹ ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲೇ ಗೊತ್ತಾಗ್ಬಿಡುತ್ತೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಹೋಟೆಲ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಇರ್ತಾರೆ, ಮತ್ತೆ ಸಿಬ್ಬಂದಿ ಇರ್ತಾರೆ, ಮತ್ತೆ ಅಕ್ಕಪಕ್ಕ ಇರುವಂತ ನಿವಾಸಿಗಳು ಕೂಡ ಇರ್ತಾರೆ. ಅದರಿಂದ ಈಗ ಅವರಿಂದಲೂ ಸಹ ಒಂದು ಹೇಳಿಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದಾರೆ. ಏನ್ ಸ್ಫೋಟ ಆಯ್ತು, ಮತ್ತೆ ಆ ಒಂದು ತೀವ್ರತೆ ಎಷ್ಟಿತ್ತು, ಮತ್ತೆ ಎಷ್ಟೊತ್ತಿಗೆ ಈ ಒಂದು ಇನ್ಸಿಡೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈಗ ಪೊಲೀಸ್ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ಒಂದ್ ವೇಳೆ ಏನು ಹೋಟೆಲ್ ಒಳಭಾಗದಲ್ಲಿ ಸ್ಫೋಟಗೊಂಡಿದ್ರೆ, ಅಥವಾ ಹೋಟೆಲ್ ನ ಯಾವ್ದಾದ್ರು ವಸ್ತುಗಳು ಸ್ಫೋಟಗೊಂಡಿದ್ರೆ ಅಲ್ಲೂ ಸಹ ಗೊತ್ತಾಗುತ್ತೆ ಇಂಥದೇ ವಸ್ತು ಸ್ಫೋಟ ಆಯ್ತು ಅಂತೇಳಿ. ಅಥವಾ ಹೊರಭಾಗದಲ್ಲಿ ಸ್ಫೋಟಗೊಂಡಿದ್ರೆ ಅಲ್ಲಿ ಯಾರಾದ್ರೂ ಬಂದಿದ್ರ, ಮತ್ತೆ ಏನ್ ವಸ್ತು ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದರಿಂದ ಅಲ್ಲಿರುವಂತ ಪ್ರತ್ಯಕ್ಷ ದರ್ಶಿಗಳು ಮತ್ತೆ ಸ್ಥಳೀಯರು ಯಾರು ಸುತ್ತಮುತ್ತ ಇದ್ದಾರೆ ಅಂತವರಿಂದಲೂ ಸಹ ಒಂದು ಮಾಹಿತಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುತ್ತದ್ದು ಪೃಥ್ವಿ. ಓಕೆ ಮುನಿರಾಜು, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಈಗ ಆಲ್ರೆಡಿ ಎಫ್ ಎಸ್ ಎಲ್ ಟೀಮ್ ಕೂಡ ಅಲ್ಲಿಗೆ ದೌಡಾಯಿಸ್ತಾ ಇರುವಂತದ್ದು, ಇನ್ನ ಡಿ ಸಿ ಪಿ ಕೂಡ ಆ ಸ್ಥಳಕ್ಕೆ ಹೋಗಿದ್ದಾರೆ, ಅವರು ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ ಬೆಂಗಳೂರು ಅಂತ ಬಂದಾಗ ಎಲ್ಲ ಏನೇ ಆದರೂ ಚಿಕ್ಕ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಅದನ್ನು ಮಾಡೇ ಮಾಡ್ತಾ ಇದ್ದಾರೆ ಪೊಲೀಸರು, ಅಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಬಿಕಾಸ್ ಅಲ್ಲಿ ಆ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ದೃಶ್ಯಾವಳಿ ನೋಡಬೇಕಾದ್ರೆ ಆತಂಕ ಮೂಡಿಸುತ್ತೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು, ಆ ಬ್ಲಾಸ್ಟ್ ಆಗಿದ್ದಾದರೂ ಏನು, ಈಗ ಸಿಲಿಂಡರ್ ಸ್ಫೋಟ ಆಗಿದೆ ಅಂತನಾದರೂ ಒಂದು ಕನ್ಫರ್ಮೇಷನ್ ಏನಾದರೂ ಸಿಕ್ಬಿಟ್ರೆ ಓಕೆ, ಇಲ್ಲಿ ಇರುವಂತಹ ಒಂದು ಸಿಲಿಂಡರ್ನಿಂದ ಸ್ಫೋಟ ಆಗಿದೆ, ಯಾರೋ ಬಂದು ಏನೋ ಮಾಡುವಂಥ ಪ್ರಯತ್ನ ಏನಾಗಿಲ್ಲ ಅಂತ ಸ್ವಲ್ಪ ಮಟ್ಟಿಗಾದರೂ ನಿರಾಳರಾಗ್ತಾರೆ ಅಲ್ಲಿ ಇದ್ದಂಥ ಜನ. ಇಲ್ಲ, ಸಿಲಿಂಡರ್ ಸ್ಫೋಟನೂ ಅಲ್ಲ, ಸಿಲಿಂಡರ್ನಿಂದ ಆಗಿರುವಂಥದ್ದಲ್ಲ, ಅಥವಾ ಅಲ್ಲಿದ್ದಂಥ ವಸ್ತುಗಳಿಂದ ಆಗಿರುವಂಥದ್ದಲ್ಲ, ಯಾರೋ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಬಂದೋದಂಥ ನಂತರ ಆಗಿರುವಂಥ ಸ್ಫೋಟ ಅಂತ ಒಂದು ವಿಚಾರ ಏನಾದರೂ ಅಲ್ಲಿ ಸದ್ದನ್ನು ಮಾಡಿಬಿಟ್ರೆ ಅದು ಸಾಕಷ್ಟು ಆತಂಕವನ್ನು ಮೂಡಿಸ್ಬಿಡುತ್ತೆ. ಸೊ ಹೀಗಾಗಿನೇ ಆತಂಕವನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲ್ಲಿ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿದ್ದಂಥ ಶಟರ್ಗಳೆಲ್ಲವೂ ಕೂಡ ಹರಿದು ಚಿಂದಿ ಆಗೋಗ್ಬಿಟ್ಟಿದೆ, ಅದನ್ನು ಗಮನಿಸ್ಬೋದು ನೀವು. ಆ ಶಟರ್ಗಳು ಯಾವ ರೀತಿಯಾಗಿ ಹರಿದೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಆಲ್ಮೋಸ್ಟ್ ರಾಮೇಶ್ವರಂ ಕೆಫೆ ಅಂದರೆ ಈಗ ಕುತ್ಕೊಂಡು ಊಟ ಏನು ತಿಂಡಿ ಎಲ್ಲ ತಿಂತಾರಲ್ಲ, ಈ ಡೆಸ್ಕ್ಗಳನ್ನೆಲ್ಲ ಹಾಕಿರ್ತಾರಲ್ಲ, ಆ ರೀತಿಯಾಗಿರೋದಿಲ್ಲ. ಅದು ಒಂದು ಸ್ವಲ್ಪ ಓಪನ್ ಪ್ಲೇಸ್ ಇರುತ್ತೆ. ಆಲ್ಮೋಸ್ಟ್ ನಾನು ನೋಡಿರುವ ರೀತಿಯಲ್ಲಿ ಈಗ ಯಶವಂತಪುರದಲ್ಲೆಲ್ಲ ಇರುವಂಥ ರಾಮೇಶ್ವರಂ ಕೆಫೆ ಎಲ್ಲ ಓಪನ್ ಏರಿಯಾದಲ್ಲಿ ಇರುತ್ತೆ. ಅಂದರೆ ಮೆಟ್ಟಿಲುಗಳ ಮೇಲೆ ಕುತ್ಕೊಂಡು ತಿನ್ನುವಂಥ ಕೆಲಸ ಎಲ್ಲ ಆಗ್ತಾ ಇರುತ್ತೆ. ಎಲ್ಲೋ ಸೈಡಲ್ಲಿ ಒಂದು 4 ಚೇರ್ಗಳನ್ನೆಲ್ಲ ಹಾಕಿರ್ತಾರೆ, ಸುತ್ತಮುತ್ತ ಒಂದು ಈ ಮರ ಇಟ್ಬಿಟ್ಟು ಅದರ ಸುತ್ತ ಕಟ್ಟೆ ಥರ ಎಲ್ಲ ಮಾಡಿರ್ತಾರೆ, ಅಲ್ಲಿ ಕುತ್ಕೊಂಡು ತಿಂಡಿ ತಿನ್ನುವಂಥ ಕೆಲಸ ಎಲ್ಲ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇದು ಕ್ಲೋಸ್ ಡೋರ್ ಒಳಗಡೆ ಇರುವಂತಹ ಒಂದು ಏರಿಯಾದಲ್ಲಿ, ಅಂದರೆ ಕ್ಲೋಸ್ ಡೋರ್ ಒಳಗಡೆ ಅಂದರೆ ಈಗ ಕಿಚನ್ ಅಲ್ವಾ, ಕ್ಲೋಸ್ ಡೋರ್ ಒಳಗಡೆನೇ ಇರುತ್ತೆ, ಅಲ್ಲೆಲ್ಲೋ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ತೀವ್ರತೆ ಹೇಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿರುವಂಥದ್ದು. ಒಂದು ತೀವ್ರತೆ ಮೇಲೂ ಕೂಡ ಗೆಸ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆ ಒಂದು ಸಿ ಸಿ ಟಿ ವಿ ದೃಶ್ಯಾವಳಿಯಲ್ಲಿ ಆ ಸ್ಫೋಟ ಆದಂತಹ ಒಂದು
ದೃಶ್ಯ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಪೊಲೀಸರು ಗೆಸ್ ಮಾಡ್ತಾ ಇರ್ತಾರೆ ಏನು ಆಗಿರಬಹುದು ಅಂತ. ಬಿಕಾಸ್ ಗೊತ್ತಿರುತ್ತೆ, ಈಗ ಫೈರ್ ಇಂಜಿನ್ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಯಾವುದು ಸ್ಫೋಟ ಆದಂಥ ಸಂದರ್ಭದಲ್ಲಿ ಅದರ ತೀವ್ರತೆ ಎಷ್ಟಿರುವಂಥ ಚಾನ್ಸಸ್ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಹೀಗಾಗಿನೇ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿದರು, ಹಾಗೆ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು. ನಾಲ್ಕಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸ್ಫೋಟದಲ್ಲಿ ಗಾಯ ಆಗಿರುವಂಥದ್ದು, ಅವರನ್ನು ಈಗ ಆಲ್ರೆಡಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಅವರೇನಾದರೂ ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ ಅಥವಾ ಆಗ್ತಾ ಇಲ್ವಾ, ಸಾಧ್ಯ ಆಗ್ತಾ ಇಲ್ವಾ ಮಾತನಾಡಲಿಕ್ಕೂ ಕೂಡ, ಅಷ್ಟೊಂದು ಗಂಭೀರವಾಗಿ ಗಾಯಗೊಂಡಿದ್ದಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು. ಬಿಕಾಡ್ ಆ ಒಂದು ಘಟನೆ ಆದಂಥ ಸ್ಥಳವನ್ನು ನೋಡ್ತಾ ಇದ್ರೆ ತೀವ್ರತರವಾಗಿ ಸ್ಫೋಟ ಆಗಿರುವಂಥ ಚಾನ್ಸಸ್ಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಏನು ಹೇಳ್ತಾರೆ ಕಾದು ನೋಡಬೇಕು. ಡಿ ಸಿ ಪಿ ಸ್ಥಳಕ್ಕೆ ಹೋಗಿದ್ದಾರಂತೆ, ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಲಿದ್ದಾರೆ. ಏನಾಯಿತು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನವನ್ನಂತೂ ವ್ಯಕ್ತಪಡಿಸಲಾಗ್ತದೆ. ಯಾರೊಬ್ಬ ವ್ಯಕ್ತಿ ಬಂದಂತೆ, ಆ ವ್ಯಕ್ತಿ ಅಂದರೆ ಸಾಕಷ್ಟು ಜನ ಬರ್ತಾರೆ, ಈಗ ಹೋಟೆಲ್ ಅಂದರೆ ಗ್ರಾಹಕರು ಬಂದೇ ಬರ್ತಾರೆ, ಕೆಲವರು ಅಂದರೆ ಬ್ಯಾಗ್ಗಳನ್ನಂತೂ ತೊಗೊಂಡ್ಬರ್ತಾರೆ, ಕೆಲವರು ಮನೆಗೇನಾದರೂ ಸಾಮಾನು ತೊಗೊಂಡೋಗುವಂಥ ಸಂದರ್ಭದಲ್ಲಿ ತಿಂಡಿ ತಿನ್ಕೊಂಡು ಹೋಗುವವರು ಕೂಡ ಇರ್ತಾರೆ, ಅಥವಾ ಅಲ್ಲಿ ಪಾರ್ಸಲ್ ಏನಾದರೂ ತೊಗೊಂಡೋಗುವಂಥ ಸಂದರ್ಭದಲ್ಲೂ ಕೂಡ ಬ್ಯಾಗ್ಗಳನ್ನು ತಂದಿರ್ತಾರೆ. ಆದರೆ ಪೊಲೀಸರಿಗೆ ಅನುಮಾನಗಳಿದೆ. ಈಗ ಕೆಲವು ಯಾರೊಬ್ಬ ಬರ್ತಾನಂತೆ ಬ್ಯಾಗ್ ತೊಗೊಂಬರ್ತಾನಂತೆ, ಅವನು ಬಂದಂಥ ಸಂದರ್ಭದಲ್ಲೇ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಸಿ ಸಿ ಟಿ ವಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರಲ್ಲ ಪೊಲೀಸರು, ಈ ಸಂದರ್ಭದಲ್ಲಿ ಸಿಗ್ತಾ ಇರುವಂಥ ಮಾಹಿತಿ ಇದು. ಸೊ ಹೀಗಾಗಿ ಪೊಲೀಸರು ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಯಿತು ಅನ್ನುವಂಥದ್ರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಅಪ್ಡೇಟ್ ಆಗಲಿದೆ. ಬಿಕಾಸ್ ಅನುಮಾನ ಏನಪ್ಪ ಅಂದರೆ ಇದು ಸಿಲಿಂಡರ್ ಸ್ಫೋಟನೋ ಅಥವಾ ಬಾಯ್ಲರ್ ಸ್ಫೋಟನೋ, ಅಲ್ಲಿದ್ದಂಥ ಮೈಕ್ರೋವೋವನ್ನು ಸ್ಫೋಟ ಆಗಿದೆಯೋ, ಅಥವಾ ಯಾರೊಬ್ಬ ಬ್ಯಾಟ್ರಿ ತೊಗೊಂಬಂದಿದ್ದ ಅಂತ ಹೇಳಲಾಗ್ತದೆ, ಆ ಬ್ಯಾಟ್ರಿಯಿಂದ ಈ ರೀತಿಯಾಗಿ ಸ್ಫೋಟ ಸಂಭವಿಸಿ ಈ ಘಟನೆ ಆಗಿದೆಯೋ, ಎಲ್ಲದೂ ಕೂಡ ಗೊತ್ತಾಗಬೇಕು ಅಷ್ಟೆ. ಎಫ್ ಎಸ್ ಎಲ್ ಟೀಮ್ ಅವರು ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಲಿದ್ದಾರೆ. ಈ ಸ್ಫೋಟ ಸಂಭವಿಸಿದಂಥ ಆ ಪಾರ್ಟಿಕಲ್ಸ್ಗಳನ್ನು ಪರಿಶೀಲನೆ ಮಾಡಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅವರೇ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಲಿದ್ದಾರೆ. ಪೊಲೀಸರು ನಂತರ ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ ಮಾಧ್ಯಮಗಳ ಜೊತೆಗೆ ಏನಾಯಿತು ಅಂತ. ಘಟನಾ ಸ್ಥಳದಲ್ಲಿ ಬ್ಯಾಟ್ರಿ ಪತ್ತೆ ಆಗಿದೆ, ಆ ಬ್ಯಾಟ್ರಿಯನ್ನು ಕೂಡ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಆ ಸರ್ಕಲ್ ಅಂದರೆ ನಿಮ್ಮ ಟಿ ವಿಯ ಬಲಭಾಗದಲ್ಲಿ ಇರುವಂಥ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು, ರೆಡ್ ಸರ್ಕಲ್ ಆಗಿ ತೋರಿಸ್ತಾ ಇದ್ವಿ. ಬ್ಯಾಟ್ರಿ ಮಾದರಿಯ ವಸ್ತು ಅದು ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ತೊಗೊಂಬಂದಿದ್ನಲ್ಲ, ಆ ಬ್ಯಾಗ್ನಲ್ಲಿ ಇದ್ದಿದ್ದಂತಹ ಒಂದು ವಸ್ತು ಅಂತ ಹೇಳಲಾಗ್ತಾ ಇದೆ ಈ ಬ್ಯಾಟ್ರಿಯನ್ನು. ನಿಜಕ್ಕೂ ಇದರಿಂದನೇ ಏನಾದರೂ ಸ್ಫೋಟ ಆಗ್ಬಿಡ್ತಾ ಇದೆ, ಅದು ನೋಡ್ಲಿಕ್ಕೆ ಮಾತ್ರ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅದೇನಾದರೂ ಅದೇ ಸ್ಫೋಟ ಆಗಿಬಿಟ್ಟಿದ್ರೆ ಅದು ಈ ರೀತಿಯಾಗಿ ಇಷ್ಟು ಕ್ಲಿಯರಾಗಿ ಇರ್ತಿರಲಿಲ್ಲ. ಸೊ ಹೀಗಾಗಿ ಬೇರೆ ಇನ್ಯಾವುದರಿಂದನೂ ಸ್ಫೋಟ ಆಗಿರುವಂಥ ಚಾನ್ಸಸ್ಸು ಕೂಡ ಇದೆ. ಆದರೆ ಯಾವ ವಿಚಾರನೂ ಕೂಡ ಬಿಡೋದಿಲ್ಲ ಪೊಲೀಸರು. ಸಿಗುವಂಥ ಚಿಕ್ಕ ಪುಟ್ಟ ವಸ್ತುಗಳಿಂದಲೂ ಏನಾದರೂ ಆಗಿರಬಹುದಾ ಅನ್ನುವಂಥದ್ರ ಬಗ್ಗೆ ಸ್ಥಳದಲ್ಲಿ ಏನೇನೆಲ್ಲ ಸಿಕ್ಕಿದೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ಫೈರ್ ಇಂಜಿನ್ ಅವರು ಒಳಗಡೆ ಇದ್ದಾರೆ, ಅವರು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಸ್ಫೋಟದ ತೀವ್ರತೆಯನ್ನು ನಾವು ಗೆಸ್ ಮಾಡಬಹುದು. ಸ್ಫೋಟದ ತೀವ್ರತೆ ದೊಡ್ಡ ಮಟ್ಟದಲ್ಲೇ ಇತ್ತು ಅಂತ ಕಾಣಿಸುತ್ತೆ. ಆಮೇಲೆ ಕಪ್ಪು ಕಾಣಿಸ್ತಾ ಇದೆಯಲ್ಲ, ರಾಮೇಶ್ವರಂ ಕೆಫೆ ಇದೆಯಲ್ಲ, ಒಳಗಡೆ ಡಿಸೈನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ ಆ ಕಿಚನ್ ಒಳಗಡೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಿ ವಿಜ್ಞಾನ ತಜ್ಞರಾಗಿರುವಂಥ ಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಕಿರಣ್ ಅವರೇ. ಸರ್ ನಮಸ್ಕಾರ ಸರ್. ದೃಶ್ಯಾವಳಿ ಏನಾದರೂ ನೀವು ನೋಡಿದ್ರ, ಚೆಕ್ ಮಾಡಿದ್ರ? ಸರ್ ಇದುವರೆಗೂ ನನಗೆ ದೃಶ್ಯಾವಳಿ ನೋಡಿಲ್ಲ. ಅದ್ರ ಪ್ರಕಾರ ಎಲ್ಲೋ ಕಿಚನ್ ಅಲ್ಲೇ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಎಸ್ ಎಸ್.
ಅದು ಗ್ಯಾಸ್ ಬ್ಲಾಸ್ಟ್ ಆಗಿದೆಯೋ ಅಥವಾ ಇನ್ಯಾವುದಾದ್ರು ವಸ್ತುಗಳು ಬ್ಲಾಸ್ಟ್ ಆಗಿದೆಯೋ ಗೊತ್ತಿಲ್ಲ. ಅದೇ ಈಗ ಕಿಚನ್ ಒಳಗಡೆ ಆಗಿರುವಂತ ಕಾರಣಕ್ಕೋಸ್ಕರ ಒಂದು ಗೆಸ್ ಮಾಡಬಹುದು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಕಿಚನ್ ಐಟಮ್ಸ್ ಏನೋ ಇರುತ್ತಲ್ಲ, ಈಗ ಸಿಲಿಂಡರ್ ಆಗಿರ್ಬೋದು, ಬಾಯ್ಲರ್ ಗಳಾಗಿರ್ಬೋದು, ಮೈಕ್ರೋ ಓವನ್ ಆಗಿರ್ಬೋದು, ಇದರಿಂದ ಏನಾದರೂ ಈ ರೀತಿಯಾದಂತ ಒಂದು ದುರ್ಘಟನೆ ಸಂಭವಿಸಿದೆಯಾ ಅನ್ನುವಂತ ಅನುಮಾನ ಸಹಜವಾಗಿರುತ್ತೆ. ಯಾಕೆಂದ್ರೆ ಈಗ ಬಾಂಬ್ ಬ್ಲಾಸ್ಟ್ ಅಂತ ಬಂದಂತ ಸಂದರ್ಭದಲ್ಲಿ ಹೊರಗಡೆ ಏನಾದರೂ ಇಟ್ಟಿರ್ತಾರೆ ಅನುಮಾನಾಸ್ಪದ ವಸ್ತುಗಳಿರ್ತಾರೆ, ಇದು ಅಲ್ಲೇ ಒಳಗಡೆ ಇರೋದ್ರಿಂದ ಅದು ಕಿಚನ್ ಅಲ್ಲೇ ಬ್ಲಾಸ್ಟ್ ಆಗಿರ್ಬಹುದು. ಅದ್ ಯಾವ ರೀತಿ ಬ್ಲಾಸ್ಟ್ ಆಯ್ತು ಏನು ಕತೆ ಅಂತ ಗೊತ್ತಿಲ್ಲ. ಅದನ್ನ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ಬೇಕಾಗತ್ತೆ. ಓಕೆ, ನಾನು ಅದರ ಅಪ್ಡೇಟ್ಸ್ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡ್ತೀವಿ. ಧನ್ಯವಾದ ಕಿರಣ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಮೇಶ್ವರಂ ಕೆಫೆ ನಿಮ್ಗೆ ತೋರಿಸ್ತಾ ಇದೀವಿ ಆ ಬೋರ್ಡ್ ಅನ್ನ ಕೂಡ, ಅಲ್ಲಿ ಹೇಗಾಗಿದೆ ಈ ಒಂದು ಘಟನೆ ಅನ್ನುವಂಥದ್ದನ್ನು ಕೂಡ ನಮ್ಮ ಪ್ರತಿನಿಧಿ ಅಲ್ಲಿ ವಿಡಿಯೋ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದಾರೆ. ನೋಡ್ಬೋದು ಒಳಗಡೆ ಫೈರ್ ಇಂಜಿನ್ ಅವರು ಇದ್ದಾರೆ, ಅವರು ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಈಗ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಇದೆಯಲ್ಲ, ಇದು ಕಿಚನ್ನ ಒಳಗಡೆ ಆಗಿರುವಂಥ ಸಾಧ್ಯತೆಯ ಬಗ್ಗೆ ನಾವು ಅವಾಗಲಿಂದ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಅಲ್ಲೇ ಇದ್ದಾರೆ, ಕಿಚನ್ ಒಳಗಡೆ ಇರುವಂಥದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ. ಆಮೇಲೆ ಅಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆಲವೊಂದಲ್ಲಿ ರೆಸಿಪ್ಟ್ಗಳನ್ನು ಅಲ್ಲಿರುವಂಥ ಕ್ಯಾಶಿಯರೇ ಕೊಡೋದಿಲ್ಲ, ಆ ರೆಸಿಪ್ಟ್ಗಳನ್ನು ಅಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳಿದ್ದಾವೆ ಅಲ್ಲಿಂದನೇ ಹೋಗ್ಬಿಟ್ಟು ನಾವು ರೆಸಿಪ್ಟ್ಗಳನ್ನು ಪಡ್ಕೊಳ್ಬೋದು. ಆ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಕೂಡ ನೀವು ಗಮನಿಸ್ಬೋದು. ಪೊಲೀಸರು ಕೂಡ ಬಂದಿದ್ದಾರೆ, ಡಿ ಸಿ ಪಿ ಕೂಡ ಬಂದಿದ್ದಾರೆ ಒಳಗಡೆ, ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಏನಾಗಿರ್ಬೋದು ಅಂತ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಆ ಕಪ್ಪು ಕಾಣಿಸಿದ್ದೆಲ್ಲ ಬ್ಲಾಸ್ಟಿಂದಲೇ ಕಪ್ಪುಗಾಗಿದೆ ಅಂತ ಅಂದ್ಕೊಳ್ಬೇಡಿ. ಈ ರಾಮೇಶ್ವರಂ ಕೆಫೆಯ ಒಳಗಡೆ ಇರುವಂಥ ಡಿಸೈನ್ ಅನ್ನುವಂಥದ್ದಿದೆಯಲ್ಲ, ಅದು ಬ್ಲ್ಯಾಕ್ ಕಲರಲ್ಲೇ ಇರುವಂಥದ್ದು. ಅಲ್ಲಿ ಹಾಕಿರುವಂಥ ಆ ಕಬ್ಬಿಣ ಎಲ್ಲವೂ ಕೂಡ ಬ್ಲ್ಯಾಕ್ ಕಲರ್ ಪೇಂಟ್ನಲ್ಲೇ ಡಿಸೈನ್ ಮಾಡಲಾಗಿರುವಂಥದ್ದು. ಸೊ ಆ ಕಾರಣಕ್ಕೋಸ್ಕರನೂ ಕೂಡ ಕಪ್ಪು ಕಾಣಿಸ್ತಾ ಇರುತ್ತೆ. ಬಟ್ ಅದರ ತೀವ್ರತೆ ಏನು, ಏನಾಗಿದೆ, ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂಥದ್ದು. ನಾವು ಕಿಚನ್ನ ಒಳಗಡೆ ಅಂತ ಹೇಳ್ತಾ ಇದೀವಲ್ಲ, ಸೊ ಹೀಗಾಗಿ ಅಲ್ಲಿದ್ದಂಥ ಐಟಮ್ಸಿಂದನೇ ಸ್ಫೋಟ ಆಗಿರುವಂಥ ಚಾನ್ಸಸ್ ಅಂತೂ ದಟ್ಟವಾಗಿರುತ್ತೆ. ಅದೂ ಅಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ತನಿಖೆ ಅಂತೂ ತೀವ್ರವಾಗುತ್ತೆ. ಒಟ್ಟಲ್ಲಿ ಪೊಲೀಸರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ. ಈಗ ಪೊಲೀಸರು ಅಂದರೆ ಪೊಲೀಸರು ಸಾರ್ವಜನಿಕರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ. ಸೊ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡಿದಂಥ ನಂತರ ಅವರೊಂದು ಕ್ಲಾರಿಟಿ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ನಾ ಇದೆಲ್ಲದ್ರ ಬಗ್ಗೆ ಸ್ಪಾಟ್ ಇಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಮುನಿರಾಜು, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ. ಆ ಪೃಥ್ವಿ, ಈಗ ನಾವೇನು ಸ್ಫೋಟಗೊಂಡಂತ ಹೋಟೆಲ್ ಏನಿದೆ, ನಾವು ಈ ಒಂದು ಹೋಟೆಲ್ ಇದ್ವಿ, ಏನು ವೈಟ್ ಫೀಲ್ಡ್ ಬಳಿ ಇರುವಂತ ಒಂದು ರಾಮೇಶ್ವರ ಕೆಫೆ ಇದು. ಈ ಒಂದು ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಈ ಒಂದು ಸ್ಫೋಟ ಆಗಿರೋದು. ಈಗ ನಾವು ಸ್ಥಳದಲ್ಲಿ ನೋಡಬಹುದು, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸರು ಸ್ಥಳದಲ್ಲೇ ಮುಖ ಮೂಡಿರೋದು. ಎಲ್ಲರೂ ಸಹ ಒಂದು ಕಿಚನ್ ಏನಿದೆ ಆ ಒಂದು ಕಿಚನ್ ಭಾಗದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನಾಗಿದೆ ಮತ್ತೆ ಸ್ಫೋಟಗೊಂಡಂತ ವಸ್ತು ಯಾವುದು ಅನ್ನೋದನ್ನ ಈಗ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರೋದು. ಮತ್ತೆ ಇಡೀ ಹೋಟೆಲ್ ಅನ್ನ ಈಗ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಹತೋಟಿಗೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಫೋಟಗೊಂಡಿರುವಂತ ವಸ್ತು ಏನಿದೆ ಅದು ಇನ್ನೂ ಸಹ ನಿಗೂಢವಾಗಿರೋದು. ಏನು ವಸ್ತು ಸ್ಫೋಟ ಆಗಿದೆ ಮತ್ತೆ ಅಲ್ಲಿರುವಂತ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಪೊಲೀಸರಿಗೆ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಆ ಸಲುವಾಗಿ ಈಗ ಪೊಲೀಸರು ಇಡೀ ಹೋಟೆಲ್ ಅನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಈಗಾಗಲೇ ಸ್ಥಳಕ್ಕೆ ಏನು FSL ತಜ್ಞರು ಮತ್ತೆ ಸೋಕೋ ಟೀಮ್ ಏನಿದೆ ಅವರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಮಾಹಿತಿ ಕಲೆಯಕುವಂತ ಕೆಲಸವನ್ನ ಈಗ ಮಾಡ್ತಾ ಇರೋದು. ಏನು ನುರಿತ FSL ತಜ್ಞರ ತಂಡವನ್ನ ಈಗಾಗಲೇ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಅವರು ಸಹ ಈಗಾಗಲೇ ಹೋಟೆಲ್ಗೆ ಭೇಟಿ ಕೊಟ್ಟು ಇಲ್ಲಿರುವಂತ ಒಂದು ಏನು ವಸ್ತುಗಳೇನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಸ್ಥಳದಲ್ಲಿ ಪೊಲೀಸರು ಕೂಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿರುವುದು. ಖುದ್ದು ವೈಟ್ ಫೀಲ್ಡ್ DCP ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ನಡೆಸಿ ಏನೆಲ್ಲ ವಸ್ತುಗಳಿದ್ದಾವೆ ಮತ್ತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಹಾಕುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಹೋಟೆಲ್ ಅನ್ನ ಈಗ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಮತ್ತೆ ಜನರನ್ನು ಸಹ ಯಾರನ್ನು ಸಹ ಈ ಭಾಗ ಒಳಭಾಗದಲ್ಲಿ ಬಿಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿರೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಸಂದರ್ಭದಲ್ಲಿ ಗ್ರಾಹಕರಿದ್ರು, ಅವರನ್ನು ಸಹ ಈಗಾಗಲೇ ಒಳಗಡೆ ಕಳಿಸಿ ಪ್ರತ್ಯಕ್ಷ ದರ್ಶಿಗಳಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಮತ್ತೆ
ಈಗ ನಮ್ಮ ಜೊತೆ ಕೆಲವು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅವ್ರನ್ನೂ ಕೇಳಬಹುದು ಈ ಒಂದು ಇನ್ಸಿಡೆಂಟ್ ಹೇಗಾಯ್ತು ಮತ್ತೆ ಆ ಸಮಯದಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಸರ್ ಈಗ ಈ ಒಂದು ಇನ್ಸಿಡೆಂಟ್ ಆದಾಗ ನೀವು ಇಲ್ಲ ಇದ್ರಿ ಏನಾಯ್ತು ನಾವು ತುಂಬಾ ದೊಡ್ಡ ಸ್ಫೋಟಕವಾದಂತ ಸೌಂಡ್ ಬಂತು ನಾವು ಸಡನ್ ಆಗಿ ನಾವು ನಮ್ಮ ಬ್ರದರ್ಸ್ ಎಲ್ಲ ಬಂದ್ರಿ ಬಂದ ನೋಡಿದ ತಕ್ಷಣ ಒಂದು ಬ್ಲಾಕ್ ಸ್ಮೋಕ್ ದೊಡ್ಡ ಸ್ಮೋಕ್ ಕಾಣಿಸ್ತು ಅದಾದ್ಮೇಲೆ ಏನಂತ ನೋಡಿದಾಗ ಒಂದು ಅರೌಂಡ್ 5-6 ಎಂಪ್ಲಾಯೀಸ್ಗೆ ಇಂಜುರೀಸ್ ಆಗಿತ್ತು ಅದರಲ್ಲಿ ಒಬ್ಬರ ಹೆಸರು ಮೈಕ್ರೋಸಿಪ್ ಎಂಪ್ಲಾಯಿ ಸ್ವರ್ಣಾಂಬ ನಾರಾಯಣಪ್ಪ ಅಂತ ಒಬ್ಬರದು ಅವ್ರಿಗೆಲ್ಲ ಈಗೆಲ್ಲ ಕೈಗೆಲ್ಲ ಸುಟ್ಟೋಗಿ ಮತ್ತೆ ಗಾಯಗಳೆಲ್ಲ ತುಂಬ ಜಾಸ್ತಿ ಆಗಿತ್ತು ಅದಾದ್ಮೇಲೆ ಒಂದು ಇನ್ನೊಂದು 4-5 ಜನಕ್ಕೆ ಹಾಸ್ಪಿಟಲ್ಗೆ ಒಬ್ಬರಿಗೆ ಕಣ್ಣಿಗೆಲ್ಲ ಡ್ಯಾಮೇಜ್ ಆಗಿ ಒಂದು ವಯಸ್ಸಾಗಿರೋ ಒಬ್ಬರಿಗೆ ಕಿವಿ ಎಲ್ಲ ಏಟಾಗಿ ರಕ್ತ ಸುರಿತಾ ಇತ್ತು ಅಂತವ್ರನ್ನೆಲ್ಲ ಹಾಸ್ಪಿಟಲ್ಗೆ ಪ್ರೆಷರ್ ಮಾಡಿದ್ವಿ. ಸ್ಥಳ ಯಾವುದು? ಹೋಟೆಲ್ನ ಹೊರಭಾಗದ ಅಥವಾ ಹೋಟೆಲ್ನ ಒಳಗಡೆ ಸರ್? ಹೋಟೆಲ್ನ ಒಳಗಡೆ, ಹೋಟೆಲ್ನ ಹೊರಭಾಗ ಅಲ್ಲ. ಈ ಹೋಟೆಲ್ನಲ್ಲಿ ರೆವೆನ್ಯೂ ಮಾತ್ರ ಕಲೆಕ್ಷನ್ ಮಾಡ್ತಾರೆ ಸರ್. ಇಲ್ಲಿ ಬರೋ ಗ್ರಾಹಕರಿಗಾಗಲಿ ಕಸ್ಟಮರ್ಗಾಗಲಿ ಏನೂ ಫೆಸಿಲಿಟೀಸ್ ಮಾಡಿಲ್ಲ. ಒಂದು ಪ್ರಿಕಾಷನರಿ ಮೆಜರ್ಸ್ ಏನೂ ತಗೊಂಡಿಲ್ಲ. ಒಂದು ಸಿಟ್ಟಿಂಗ್ ಫೆಸಿಲಿಟಿ ಬೇಡ ಸರ್. ಅಟ್ಲೀಸ್ಟ್ ಇಷ್ಟು ಜನ ಕ್ರೌಡ್, 4-5 ಕೋಟಿ ಕಲೆಕ್ಷನ್ ಮಾಡ್ತಾರೆ ಪ್ರತಿ ತಿಂಗಳಿಗೆ. ಒಂದು ಮೆಟಲ್ ಬ್ಯಾರಿಕೇಡ್ ಅಲ್ಲ ಡಿಟೆಕ್ಟರ್ಸ್ ಹಾಕೊಳಕ್ಕೆ ಇವರಿಗೆ ಇದಿಲ್ವಾ ಸ್ಫೋಟ ಆಗಿದೆ ಸರ್? ಸ್ಫೋಟ ಯಾವ್ದಾಗಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಫೋಟ ಆಗಿದೆ ಅಂತ ಕನ್ಫರ್ಮ್. ನಾವು ಎಲ್ಲೂ ಕೇಳ್ಪಟ್ಟಿಲ್ಲ ಅಂತ ದೊಡ್ಡ ಸೌಂಡು ಇಲ್ಲಿ ನಾವು ಕೇಳ್ಪಟ್ರಿ. ಅದು ಸೌಂಡ್ ಬಂದ ತಕ್ಷಣ ನಾವೆಲ್ಲ ಬಂದು ನೋಡಿದಾಗ ತುಂಬಾ ಹ್ಯೂಜ್ ದೊಡ್ಡ ಹೊಗೆ ಮಟ್ಟದಲ್ಲಿ ಕಾಣಿಸ್ತು. ಒಳಗಡೆ ಹೋಗಿ ನೋಡ್ಕೊಂಡ್ ಬಂದಿದ್ದೀರಿ ಸರ್? ಒಳಗಡೆ ಇರೋ ಅಂತ ದೊಡ್ಡ ದೊಡ್ಡ ಈಗ ಅಲ್ಲಿ ಹಾಕಿರ್ತಾರೆ ಟಾರ್ಪಲಿನ್ಸ್, ಗ್ರಾನೇಡ್ಸ್ ಎಲ್ಲ ಹೊಡೆದೋಗಿದೆ. ಇದು ಯಾವುದೇ ಕಾರಣಕ್ಕೂ ಸಿಲಿಂಡರ್ ಸ್ಫೋಟ ಅಲ್ಲ ಸರ್. ಇದು ಯಾವುದೇ ಕಾರಣಕ್ಕೆ ಸಿಲಿಂಡರ್ ಸ್ಫೋಟ ಅಲ್ಲ. ಅದು ನಮಗ್ ಗೊತ್ತಿಲ್ಲ ಸರ್, ಅದು ನೀವು ಕೇಳ್ಕೊಬೇಕು. ಎಷ್ಟು ಜನ ಗ್ರಾಹಕರು ಸರ್? ಸುಮಾರು ಜನ ಗ್ರಾಹಕರು ಇದ್ರು. ನಾವೇ ಇದ್ವಿ, ನಾವು ನಮ್ಮ ಸ್ಥಳೀಕರೆಲ್ಲ ಇದ್ದು ಹಾಸ್ಪಿಟ್ಲಿಗೆಲ್ಲ ಯಾರೋ ಅವರೇನು ಕೇರ್ ತಗೊಂಡಿಲ್ಲ. ನಾವೇ ಪಬ್ಲಿಕ್ ಆಟೋಗಳಲ್ಲಿ ಕಳ್ಸಿಕೊಟ್ವಿ. ಒಂದು 4 ಜನ ಹೆಂಗಸರಿದ್ರು, 4 ಜನ ಹೆಂಗಸರಿದ್ರು, ಒಂದು 4 ಜನ ಗಂಡಸರಿದ್ರು. ಆಂಬ್ಯುಲೆನ್ಸು ಬಂದಿಲ್ಲ, ಎಲ್ಲ ಅಂದಿವೆನಲ್ಲಿ ಬರೋ ಆಟೋಗಳೆಲ್ಲ ಕಳ್ಸಿಕೊಟ್ವಿ. ಆದರೆ ತುಂಬ ಭಯಂಕರವಾಗಿ ಶಬ್ದನೇ ಬಂತು. ಗಾಯಗೊಂಡವ್ರು ಯಾರು? ಹೋಟೆಲ್ ಸಿಬ್ಬಂದಿ ಮತ್ತೆ ಕಸ್ಟಮರ್? ಹೋಟೆಲ್ ಸಿಬ್ಬಂದಿ ಇಬ್ಬರು ಮಾತ್ರ ಇದ್ರಂತೆ, ಎಲ್ಲ ಕಸ್ಟಮರ್ಸ್. ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ವಸ್ತುಗಳು ಛಿದ್ರ ಆಗಿರೋದು ಅವೆಲ್ಲ ನೀವು ನೋಡಿದಾಗ ಇಲ್ಲ, ಆ ತರ ಏನು ಇರಲಿಲ್ಲ. ತುಂಬ ಹೊಗೆ ಬರ್ತಾ ಇತ್ತು, ಅದೇನು ಸಿಂಪ್ಟಮ್ಸ್ ಇರಲಿಲ್ಲ ಸರ್. ಅದೆಲ್ಲ ಹೊಡೆದೋಗಿದೆ ಒಳಗಡೆ. ನಾವು ನೋಡಿದ್ರಿ ಆ ಮೇಡಮ್ ಅವರು ಅಲ್ಲೇ ಇದ್ದಾರೆ, ಯಾರು ಅವ್ರನ್ನ ರೆಸ್ಪಾನ್ಸ್ ಮಾಡಿಲ್ಲ ಅವ್ರನ್ನ, ಆ ತರ ಇತ್ತು. ಆಮೇಲೆ ನಾವೆಲ್ಲ ಬಂದು ಆ ಮೇಡಮ್ ಅವ್ರನ್ನ ಆಚೆ ಕಡೆ ಕರ್ಕೊಂಡ್ಬಂದು ಇದರ್ಸ್ಕೊಂಡು ಬೇಜವಾಬ್ದಾರಿ ಅಂದ್ರೆ ಏನಂದ್ರೆ ಅವರು 10,000 ಜನ ಇಲ್ಲಿ ಊಟ ಮಾಡ್ತಾರೆ. ಒಂದು ಏನೇನ ಅವ್ರ ಹೆಲ್ಪ್ ಇಲ್ಲಿ ಇರಬೇಕು, ಒಂದು ಆಂಬ್ಯುಲೆನ್ಸ್ ಅದೆಲ್ಲ ಇರಬೇಕು, ಆ ತರ ಏನಿಲ್ಲ. ಅವ್ರಿಗೆ ದುಡ್ಡು ಮಾಡಬೇಕು, ರಾತ್ರಿ 3 ಗಂಟೆ ಗಂಟನೂ ದುಡ್ಡು ಮಾಡಬೇಕು. ಅಲ್ಲಿ ಕಸ್ಟಮರ್ ಏನಿದೆಯೋ ಅದೆಲ್ಲ ಅವ್ರು ಮಾಡೋದಿಲ್ಲ. ಈ ತರ ಇದೆ ಇಲ್ಲಿ ಪರಿಸ್ಥಿತಿ. ಈಗ ಪೊಲೀಸರೆಲ್ಲ ಬಂದಿದ್ರೆ ಏನು ಇನ್ವೆಸ್ಟಿಗೇಷನ್? ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಅದು ಮುಂದೆ ಏನ್ ಮಾಡ್ತಾರೆ ನೋಡ್ಬೇಕಾಗ್ತದೆ ಸರ್. ಅದು ಒಳಗಡೆ ಸ್ಫೋಟ ಆಗಿದ ವಸ್ತು ಏನು ಅಂತ ನಿಮ್ಗೆ ಆ ಟೈಮಲ್ಲಿ ಸರ್? ಅಲ್ಲಿ ಗ್ರಾನೇಟ್ ಬಿದ್ದಿದೆ ಮತ್ತೆ ಬ್ಯಾಗ್ಗಳೆಲ್ಲ ಇದಾಗಿತ್ತು, ಐಡಿ ಕಾರ್ಡ್ಗಳು ಬಿದ್ದಿದ್ದಾವೆ, ಇಷ್ಟಿದೆ ಸರ್ ಅಲ್ಲಿ ಒಳಗಡೆ. ಹೌದೌದು, ಚೆಲ್ಲಾಪಲ್ಲ ಎಲ್ಲ ಆಗಿದೆ. ಅದು ಬ್ಯಾಗಲ್ಲಿ ಏನಿಟ್ಟಿದ್ರು ಅದೆಲ್ಲ ಫುಲ್ ಆಗಿ ಬೋಲ್ಟ್ ನೆಟ್ ಎಲ್ಲ ಇದೆ ಅದ್ರೊಳಗಡೆ. ಆ ಮೆಟೀರಿಯಲ್ ಏನ್ ಮೆಟೀರಿಯಲ್ ಗೊತ್ತಿಲ್ಲ, ಅದು ಎಲ್ಲ ಫುಲ್ ಇದಾಗಿದೆ. ಊಟ ಮಾಡ್ತಾ ಇದ್ರಲ್ಲ ಆಚೆ ಕಡೆನೆ ಅಲ್ಲೇ ಬಿದ್ದು, ಕಿಚನ್ ಕಡೆ ಹೋಗಿಲ್ಲ. ಈ ಕಡೆ ಅವರ ಕಸ್ಟಮರ್ ಊಟ ಮಾಡ್ತಾ ಇದ್ರಲ್ಲ ಅದೇ ಜಾಗದಲ್ಲಿ ಇಷ್ಟಿದೆ ಸರ್ ಇಲ್ಲಿ ನಡೆದಿದೆ. ಇನ್ನು ಮುಂದಕ್ಕೆ ನಿಮ್ದು ಇದು ಸಿಲಿಂಡರ್ ಅಂತ ಯಾವ್ದು ಇಲ್ಲ ಸರ್, ಸಿಲಿಂಡರ್ ಬ್ಲಾಸ್ಟ್ ಅಂತೂ ನಡೆದಿಲ್ಲ ಇಲ್ಲಿ. ಸಿಲಿಂಡರ್ ಅಲ್ಲಿಲ್ಲ ಸರ್, ಅದೆಲ್ಲ ಬರೀ ಸಿಟ್ಟಿಂಗ್ ಏರಿಯಾ ಅಷ್ಟೇ ಸರ್. ಅದು ಸಿಟ್ಟಿಂಗ್ ಏರಿಯಾ. ಹೌದು ಸರ್. ಆಲ್ಮೋಸ್ಟ್ 500-600 ಜನ ಮೇಲೆ ಇದ್ರು, ಬಟ್ ಇಂಜುರೀಸ್ ಆಗಿರೋದು 5-6 ಜನಕ್ಕೆ ಇಂಜುರೀಸ್ ಆಗಿದೆ ಸರ್. ತುಂಬಾ ಸೀರಿಯಸ್ ಕಂಡೀಷನ್ ಸರ್. ಇಲ್ಲಿ ಫೆಸಿಲಿಟೀಸ್ ಹೆಂಗಿತ್ತು ಅಂದ್ರೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ಎಮ್ಮನ್ಗೆ. ಇಲ್ಲೆಲ್ಲ ಫುಲ್ ರಕ್ತ ಆಗಿ ಇದೆಲ್ಲ ಕೂದಲೆಲ್ಲ ಬರ್ನ್ ಆಗಿದೆ, ಬರ್ನ್ ಅದು ಮತ್ತು ಬಟ್ಟೆ ಗಿಟ್ಟೆ ಎಲ್ಲ ಬರ್ನ್ ಆಗಿದೆ. ಆದ್ರೂ ಈ ಹೋಟೆಲ್ ಸಿಬ್ಬಂದಿ ಆಗಲಿ ಯಾರು ಆಗಲಿ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋ ಜವಾಬ್ದಾರಿ ಇಲ್ಲ. ಸ್ಥಳೀಯರು ಬಂದು ಇಲ್ಲಿನ ಲೋಕಲೈಟ್ಸ್ ಬಂದು ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ರೆಸ್ಟ್ ಮಾಡಿದ್ದಾರೆ ಹೊರತು ಆ ಹೋಟೆಲ್ ಸಿಬ್ಬಂದಿ ಯಾರು ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸರ್. ಸರ್ ನಾವು ಸ್ಥಳೀಯರಾಗಿರೋದ್ರಿಂದ ನಮ್ಗೆ ಇದನ್ನೆಲ್ಲ ನೋಡಿರ್ತೀರಿ, ನಮ್ಗೆ ಅದೆಲ್ಲ ಆತಂಕ ಏನು ಇರಲಿಲ್ಲ. ನಾವು ಇದನ್ನ ಫಸ್ಟ್ ಅವ್ರನ್ನ ಹಾಸ್ಪಿಟಲ್ಗೆ ರೆಸ್ಟ್ ಮಾಡೋದು ನೋಡಿದ್ರಿ ಸರ್. ಬ್ಲಾಸ್ಟ್ ಆದ್ರೆ ಒಂದ್ ಸ್ವಲ್ಪ ಭಯ ಆಗುತ್ತಲ್ಲ, ಏನ್ ಸ್ಫೋಟ ಆಯ್ತು ಅಂತ. ಯಾಕಂದ್ರೆ ನೀವು ಆ ಸೌಂಡ್ ಅನ್ನು ಕೇಳಿದ್ರೆ ಆ ವಿಜುವಲ್ ನೋಡಿದ್ರೆ ಆ ಟೈಮ್ ನಿಮ್ಗೆ ಭಯ ಸರ್? ಭಯ ಏನಕ್ಕಾಗುತ್ತೆ, ನಾವು ಸಿಲಿಂಡರ್ ಸ್ಫೋಟ ಅನ್ಕೊಂಡು ಬಂದಿದ್ದು, ನಮ್ಗೆ ಏನಕ್ಕೆ ಭಯ ಆಗುತ್ತೆ ಹೇಳಿ?
ಇದ್ದು ಪೃಥ್ವಿ ಏನು ಇಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇರೋದು ಈಗಾಗಲೇ ಮೂರ್ನಾಲ್ಕು ಜನರು ಹೇಳ್ತಾ ಇರೋದು ಏನು ಘಟನೆ ಹೇಗಾಯ್ತು ಮತ್ತೆ ಯಾವ ರೀತಿ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಏನ್ ಸ್ಫೋಟ ಆಯ್ತು ಅನ್ನೋದ್ರ ಬಗ್ಗೆ ಅವ್ರಿಗೂ ಸಹ ಇನ್ನು ಅಷ್ಟಾಗಿ ಒಂದು ಮಾಹಿತಿ ಇಲ್ಲ. ಮತ್ತೆ ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ನೋಡಬಹುದು, ಅಲ್ಲಿ ಏನು ಪೊಲೀಸರು ಮತ್ತೆ ಏನು ಸೋಕೋ ಟೀಮ್ ಇರ್ಬೋದು ಮತ್ತೆ ಎಫೆಕ್ಟ್ ತಜ್ಞರೇ ಇಲ್ಲಿ ಒಂದು ಸ್ಥಳಕ್ಕೆ ದೌಡಾಯಿಸಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಏನು ಇವತ್ತು ಮಧ್ಯಾಹ್ನ ನಡೆದಂತ ಈ ಒಂದು ಘಟನೆಯಿಂದಾಗಿ ಇಡೀ ಒಂದು ಈ ಸುತ್ತಮುತ್ತಲಿನ ಒಂದು ಏನಿದೆ ಏನು ಏರಿಯಾ ಏನಿದೆ ಎಲ್ಲರೂ ಸಹ ಒಂದು ಆತಂಕದಿಂದ ಕೂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಿಲಿಂಡರ್ ಸ್ಫೋಟ ಆಗಿಲ್ಲ ಅಥವಾ ಬೇರೆ ಏನು ವಸ್ತು ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇರೋದು. ಆದರೆ ನಿರ್ದಿಷ್ಟವಾಗಿ ಸ್ಫೋಟ ಆಗಿರುವಂತಹ ವಸ್ತು ಏನು ಮತ್ತೆ ಅದರಲ್ಲಿರುವಂತ ಅಂಶಗಳು ಏನು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ಈಗ FSL ತಜ್ಞರು ಮತ್ತೆ ಸೋಕೋ ಟೀಮ್ ಏನಿದೆ ಅವರೀಗ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹೋಟೆಲ್ ಸುತ್ತಮುತ್ತ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಯಾಕಂದ್ರೆ ಇದು ಒಂದು ರೀತಿ ಜನಜಂಗುಳಿ ಇರುವಂತ ಏರಿಯಾ ಅಂತಾನೆ ಹೇಳಬೇಕು. ಯಾಕಂದ್ರೆ ಮಾರತಳ್ಳಿಯಿಂದ ವೈಟ್ ಫೀಲ್ಡ್ ಕಡೆ ಏನು ಹೋಗುತ್ತೆ ಆ ಒಂದು ರಸ್ತೆಯಲ್ಲಿ ಈ ಒಂದು ಹೋಟೆಲ್ ಇರೋದ್ರಿಂದ ಹೆಚ್ಚಿನ ಜನ ಇಲ್ಲಿ ಸೇರ್ತಾರೆ ಮತ್ತೆ ಹೆಚ್ಚು ಜನ ಇರುವ ಸಂಚಾರ ಇರುವಂತ ಏರಿಯಾ ಕೂಡ ಇದಾಗಿದೆ. ಅದರಿಂದ ಇವತ್ತು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಆದರೂ ಸಹ ಈಗಾಗಲೇ 5-6 ಮಂದಿ ಗಾಯಗೊಂಡಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಕೆಲವರಿಗೇನು ಕೈ ಕಾಲು ಮತ್ತೆ ದೇಹದ ಕೆಲವು ಭಾಗಗಳಿಗೆ ಒಂದು ಗಾಯ ಆಗಿದ್ದು ಅವರನ್ನು ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ ಮುನಿರಾಜು, ಈಗಾಗಲೇ ನೀವು ಜನರ ಹತ್ರ ಕೂಡ ಮಾತನಾಡಿಸ್ತಾ ಇದ್ರೆ ಅದೇ ರೀತಿಯಾಗಿ ಈಗ ಹೋಟೆಲ್ನ ಒಳಗಡೆ ಈ ಒಂದು ಸ್ಫೋಟ ಸಂಭವಿಸಿರೋದ್ರಿಂದ ಈಗ ಅಲ್ಲಿನ ಹೋಟೆಲ್ ಸಿಬ್ಬಂದಿಗೆ ಮಾತ್ರ ಆಗಿರುವಂತಹದ್ದ ಗಾಯ, ಜೊತೆಗೆ ಈಗಾಗಲೇ ಗ್ರಾಹಕರು ಯಾರ್ಯಾರು ಬಂದಿದ್ರು ಅವರಿಗೂ ಏನಾದರೂ ಗಾಯ ಆಗಿದೆಯಾ, ಹೇಗೆ ಸದ್ಯಕ್ಕೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಪೊಲೀಸರು ಆಗಿರ್ಬೋದು FSL ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ? ನವಿತಾ, ಈಗಾಗಲೇ ಏನು ಹೋಟೆಲ್ನಲ್ಲಿ ಈ ಒಂದು ಸ್ಫೋಟ ಆಗಿರೋದ್ರಿಂದ ಈಗಾಗಲೇ ಈ ಒಂದು ಇನ್ಸಿಡೆಂಟಲ್ಲಿ ಒಬ್ಬ ಗ್ರಾಹಕರಿಗೂ ಕೂಡ ಗಾಯ ಆಗಿರೋದು, ಏನು ಒಬ್ಬ ಮಹಿಳೆಗೆ ಗಾಯ ಆಗಿದೆ ಅಂತೇಳಿ ಈಗಾಗಲೇ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೆ ಆಕೆ ತಲೆ ಮತ್ತು ಮುಖದ ಭಾಗಕ್ಕೆ ಒಂದು ಸ್ವಲ್ಪ ಗಾಯ ಆಗಿದೆ ಅಂತೇಳಿ ಈಗ ಚಿಕಿತ್ಸೆಯನ್ನು ಸಹ ಕೊಡ್ತಾ ಇರೋದು. ಮತ್ತು ಈಗಾಗಲೇ ಹೋಟೆಲ್ ಸುತ್ತಮುತ್ತ ನೋಡ್ಬೋದು ಎಲ್ಲ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಮತ್ತು ಬೇರೆ ಬೇರೆ ಒಂದು ತಜ್ಞರ ಟೀಮ್ ಏನಿದೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ಹೋಟೆಲ್ ಸಿಬ್ಬಂದಿ ಇರ್ಬೋದು ಮತ್ತು ಇಲ್ಲಿದ್ದಂಥ ಗ್ರಾಹಕರು ಏನಿದ್ರೆ ಅವರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೋಟೆಲ್ನಲ್ಲಿರುವಂಥ ಏನು ಅಧಿಕಾರಿಗಳಿರ್ತಾರೆ ಅಂದರೆ ಏನು ಕ್ಯಾಶಿಯರ್ ಇರ್ಬೋದು ಮತ್ತು ಮ್ಯಾನೇಜರ್ ಇರ್ಬೋದು ಅವರಿಂದಲೂ ಕೂಡ ಮಾಹಿತಿ ಪಡೆಯುವಂಥ ಕೆಲಸವನ್ನು ಈಗ ಮಾಡ್ತಾ ಇರೋದು. ಯಾಕಂದರೆ ಆ ಸಂದರ್ಭದಲ್ಲಿ ಹೋಟೆಲ್ಗೆ ಯಾರ್ಯಾರು ಬಂದಿದ್ರು ಮತ್ತು ಎಷ್ಟು ಜನ ಗ್ರಾಹಕರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಮತ್ತು ಒಳಭಾಗದಲ್ಲಿ ಏನಾದರೂ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ವಸ್ತುಗಳು ಇದ್ವಾ ಅನ್ನೋದ್ರ ಬಗ್ಗೆ ಒಂದು ಅವರಿಂದ ವಿವರಣೆ ಪಡೆಯುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ರೀತಿ ಏನು ಪೊಲೀಸರು ಏನು ಹಲವು ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದರೆ ಇದು ಒಂದು ಸಣ್ಣ ಮಟ್ಟದ ಘಟನೆ ಆಗಿದ್ದರೆ ಅಥವಾ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರೆ ಇಷ್ಟೊತ್ತಿಗೆ ಇದನ್ನು